जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदा य आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्म रुद्र प्रभृति सुर नर द्वीष शत्रुवात्मकस्य विष्णुर्व्यस्ता समस्ता सकल गुण निधि सर्व दोषौ व्यपेत पूर्णानन्दो व्ययो यो गुरुरपि परमः चिन्तये तं महान्तम् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि। श्री गुरुभ्यो नमः। हरि ओम। ಮೊದಲನೆಯ ಸ್ಕಂಧದ ಕೊನೆಯಲ್ಲಿ ಈ ಇಡೀ ಭಾಗವತದ ಹುಟ್ಟಿಗೆ ಕಾರಣನಾದಂತಹ ಪರೀಕ್ಷಿತನ ಶಾಪದ ಪ್ರಸಂಗವನ್ನು ಪರಿಚಯಿಸಿ ಪರೀಕ್ಷಿತ ರಾಜ ಪೂರ್ತಿ ಕೇಳುವುದಕ್ಕೋಸ್ಕರನೇ ಪ್ರತಿ ಕ್ಷಣವನ್ನೂ ತಾನು ಮುಡಿಪಾಗಿಡ್ತೇನೆ ಅಂತ ಬಂದು ನಿಂತಾಗ ಅದಕ್ಕಾಗಿ ಶುಕಾಚಾರ್ಯರು ಸಂತೋಷಪಟ್ಟು ಹುಡುಕೊಂಡು ಅವನಲ್ಲಿಗೆ ಬರ್ತಾರೆ. ಅದರ ಪೂರ್ವದಲ್ಲಿ ಅವನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವುದು ಕೇಳಲೇಬೇಕಾದ ಸಂಗತಿ ಇದೆಯೋ ಅದನ್ನು ನನಗೆ ಹೇಳಿ ಅಂತ. ಆಗ ಮೊದಲು ಶುಕಾಚಾರ್ಯರು ತುಂಬ ಸಂತೋಷ ಪಡ್ತಾರೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತ್ಯ ಸಹಸ್ರಶಃ. ಕೇಳುವಂಥದ್ದು ಅಂತ ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಆದರೆ ಕೇಳಲೇಬೇಕಾದ ಸಂಗತಿಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾ ಬಹಳ ಮುಖ್ಯವಾದ ಒಂದು ಸಂಗತಿ ಅವನಿಗೆ, ಈ ಏಳು ದಿವಸದಲ್ಲಿ ನಾನು ಎಲ್ಲವನ್ನ ಕೇಳಿ ಏನು ಗುರಿ ಸಾಧಿಸಬೇಕು ಅಂತಿದ್ದೇನೋ ಅದಕ್ಕೆ ಈ ಸಮಯ ಇತ್ತು. ಏಳೇ ದಿವಸ ಇರುದು, ಎಷ್ಟೋ ಜನ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಆಮೇಲೆ ದೇವರನ್ನು ಕಂಡಿದ್ದಾರೆ, ನನಗೆ ಈ ಏಳು ದಿವಸದಲ್ಲಿ ಸುಲಭವಾಗಿ ಭಗವಂತನ ಪರಿಚಯ ಆಗುತ್ತಾ ಕೇಳಲಿಕ್ಕಾಗುತ್ತಾ ಅಂತ ಅವನು ಘಟತೆ ಶ್ರೇಯಸೇಯತ. ಆಗ್ಲಿ ಅಪ್ಪ, ಮರೆತು ಹೋದ ಘಟನೆಗಳಲ್ಲಿ ಅಂದರೆ ಕಳೆದು ಹೋದ ಹಾಯನಗಳಲ್ಲಿ ವರ್ಷಗಳಲ್ಲಿ ಏನಾಯಿತೋ ಅದರ ಬಗ್ಗೆ ಯೋಚಿಸಬೇಕಾದ ಅಗತ್ಯ ಇಲ್ಲ. ಕಿಂ ಪರೋಕ್ಷೈಹಿ ಹಾಯಿನೈಹಿ ಯಹ, ಹಳೆಯದ್ದು ಕಳೆದು ಹೋದದ್ರ ಬಗ್ಗೆ ಯಾಕೀಗ ಯೋಚಿಸಬೇಕಾದದ್ದು? ಈಗ ನಿನಗೆ ಎಚ್ಚರ ಬಂತಲ್ವ, ಈ ಮುಹೂರ್ತ ಸಾರ್ಥಕ. ಪರಂ ಒಂದು ಘಟಿಕಾಲ ಸಾಕು, ಒಬ್ಬನಿಗೆ ನಿಜವಾಗಿಯೂ ಭಗವಂತನ ಬಗ್ಗೆ ತಿಳಿಯಬೇಕು ಅಂತನೋ ಅಭಿಪ್ರಾಯ ಇದ್ದು ಅವನು ಅದಕ್ಕೋಸ್ಕರ ತೊಡಗಿದ ಅಂತಂದರೆ ಅದು ಖಂಡಿತ ಆಗುತ್ತೆ ಅಂತ ಖಟ್ವಾಂಗ ರಾಜನ ಕಥೆಯನ್ನು ಹೇಳಿ ಸ್ವರ್ಗದಲ್ಲಿ ನೆಲೆ ನಿಂತಹ ಖಟ್ವಾಂಗನಿಗೆ ಒಂದು ಸಂದೇಹ ಬರುತ್ತೆ. ಇನ್ನೆಷ್ಟು ಕಾಲ ನಾನು ಈ ಸ್ವರ್ಗದಲ್ಲಿ ಇರ್ತೇನೆ ಅಂತ ಪುಣ್ಯಕ್ಕೆ ಅವನಿಗೆ ಮುಗಿಯೋ ಮುಂಚೆ ಕೇಳ್ದ. ಇನ್ನು ಒಂದು ಮುಹೂರ್ತ ಇದೆ ಅಂತ ಅವರು ಆ ಉಲ್ಲೇಖ ಮಾಡಿದಾಗ ಕೂಡಲೇ ಒಂದೇ ಮುಹೂರ್ತನ ಅಂದರೆ ಸ್ವರ್ಗದಲ್ಲಿ ನಾವು ಖುಷಿಯಾಗಿರ್ತೇವೆ ಅಂತ ಅಂದುಕೊಂಡ್ರು ಸ್ವರ್ಗದ ಇನ್ನೊಂದು ಮುಖ ಇನ್ನು 40 ದಿವಸ ಇನ್ನು 20 ದಿವಸ ಇನ್ನು 10 ದಿವಸ ಅನ್ನುವ ಹೇಗೆ ಒಂದು ಜವಾಬ್ದಾರಿ ಅಂತ ಕೊಟ್ಟಾಗ 2 ವರ್ಷ ಅಂತಿದ್ರೆ ಅದು ಕಳೆದು ಹೋಯ್ತು ಕಳೆದು ಹೋಯ್ತು ಕಳೆದು ಹೋಯ್ತು ಇನ್ನು ಸ್ವಲ್ಪನೇ ದಿವಸ ಅಂತ ಯೋಚನೆ ಇದ್ದೇ ಇರುತ್ತೆ. ಹಾಗೆಯೇ ಕಾಲ ಅಂತ ಅನ್ನೋದು ನಿಧಾನವಾಗಿ ಸ್ವರ್ಗದಲ್ಲೂ ಜಾರುವುದು ಅನ್ನೋದು ದುಃಖಕ್ಕೆ ಕಾರಣ ಆಗುತ್ತೆ, ಅದನ್ನಾಗಿ ಅದನ್ನು ಮೀರಬೇಕು ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಸ್ವರ್ಗಕ್ಕಿಂತಲೂ ಮಿಗಿಲಾದ, ಯಾಕೆಂದ್ರೆ ಹೇಳಿದ್ರೆ ಬಯಸಿದ ಎಲ್ಲ ಸುಖಗಳು ಸಿಕ್ಕಿದ್ರು ಕೂಡ ಆ ಸುಖ ಸಿಗುವ ಒಂದು ಸಮಯ ಮುಕ್ತಾಯ ಆಗುತ್ತೆ ಅನ್ನುವ ಎಚ್ಚರಿಕೆಗೋಸ್ಕರ ಸ್ವರ್ಗಕ್ಕಿಂತಲೂ ಮಿಗಿಲಾದ ಸತ್ಯವನ್ನು ತಿಳಿಯಬೇಕು ಅಂತನ್ನುವ ಪ್ರಯತ್ನಕ್ಕೆ ನೀನು ಜಾರಬೇಕು ಅಂತನ್ನುವುದನ್ನ ಶಾಸ್ತ್ರಗಳು ಉಲ್ಲೇಖ ಮಾಡುವುದು ಈ ಕಾರಣಕ್ಕಾಗಿ. ಕಟ್ಟುವಾಂಗ ಒಂದು ಮುಹೂರ್ತ ಕಾಲ ಭೂಮಿಗೆ ಬಂದ, ಒಂದೇ ಮುಹೂರ್ತದಲ್ಲಿ ಭಗವಂತನನ್ನು ಅನನ್ಯವಾಗಿ ಪ್ರಾರ್ಥಿಸಿ, ಯಾಕೆಂದ್ರೆ ಅವನಿಗೆ ಆ ಸ್ವರ್ಗದಲ್ಲಿ ಅಲ್ಲಿಯ ತನಕ ಇದ್ದು ಇದ್ದು ಅಂದರೆ ಇದು ಮತ್ತೆ ಯಥಾ ಪ್ರಕಾರ ಪುಣ್ಯ ಸಂಪಾದಿಸಬೇಕು,
ಮತ್ತೆ ಸ್ವರ್ಗಕ್ಕೆ ಹೋಗಬೇಕು, ಮತ್ತೆ ಪುಣ್ಯ ಸಂಪಾದಿಸು, ಇದು ಮುಗಿಯುವುದೇ ಇಲ್ಲ, ಮತ್ತೆ ವಾಪಸ್ ಬಂದು ಒತ್ತಾಟ ಇದ್ದೇ ಇದೆ ಅನ್ನುವ ಈ ಯೋಚನೆಗೋಸ್ಕರ ಇದ್ಯಾವುದು ಇಲ್ಲದೆ ಭಗವಂತನನ್ನು ಪಡೆಯಬೇಕು ಅಂತನ್ನುವ ಮುಹೂರ್ತ ಕಾಲದ ತನ್ನ ಅವಕಾಶವನ್ನು ಭೂಮಿಯಲ್ಲಿ ಭಗವಂತನ ಬಗೆಗೆ ಕಳೆದು ಅವನು ಭಗವಂತನ ಲೋಕಕ್ಕೆ ತೆರಳಿದ ಅನ್ನುವ ಘಟನೆ ನಿನಗೆ ಸಾಕು. ನಿನಗೆ ಏಳು ದಿವಸ ಇದೆ, ಅವನಿಗೆ ಒಂದೇ ಮುಹೂರ್ತ ಇದ್ದದ್ದು. ಆ ಒಂದು ಮುಹೂರ್ತದಲ್ಲಿ ಅವನು ಸಾಧನೆ ಮಾಡಿದ್ದನ್ನು ನೀನು ಏಳು ದಿವಸದಲ್ಲಿ ಅದಕ್ಕಿಂತ ಶ್ರೇಯಸ್ಸೇ ಯತಃ ಘಟೇತ, ನಿನ್ನ ಶ್ರೇಯಸ್ಸಿಗೆ ಅದು ಖಂಡಿತ ಸಾಕಾಗುತ್ತೆ. ಇಷ್ಟು ಹೇಳಿ ಈ ಎರಡನೇ ಸ್ಕಂಧ ಪೂರ್ತಿ ಸ್ವಲ್ಪ ಕ್ಲಿಷ್ಟವಾದ ಭಾಗಗಳನ್ನೇ ಹೇಳ್ತಾ ಹೋಗುದು. ಕಥೆಯ ಭಾಗ ಇಲ್ಲಿ ಹೆಚ್ಚಿಲ್ಲ. ಇಲ್ಲಿ ಹೇಳಿ ಕೊಟ್ಟ ಸಂಗತಿ ಅವನನ್ನು ಧ್ಯಾನಕ್ಕೆ ಅಣಿ ಮಾಡುವ ಪ್ರಸಂಗ. ಪೂರ್ತಿಯಾಗಿ ಅವನನ್ನು ಅಂತರಂಗದಿಂದ ಭಗವಂತನಲ್ಲಿಗೆ ತೆರಳುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಡ್ತಾ ಅನೇಕ ಮಾತುಗಳಲ್ಲಿ ಒಂದು ಪ್ರಧಾನವಾಗಿ ಹೇಳುವುದು ನಮಗೂ ಆಲೋಚನೆಗೆ ಬೇಕಾದದ್ದು. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಚೇತ್ ಜಿತಶ್ವಾಸೋ ಬ್ರಹ್ಮ ಬೀಜಂ ಅನುಸ್ಮರಂ. ಪರಮಾತ್ಮನನ್ನ ಚಿಂತಿಸುವುದಕ್ಕೆ ಬೇಕಾದದ್ದು ವೇದಿಕೆ ಮನಸ್ಸು. ಈ ಮನಸ್ಸಿನಲ್ಲಿ ಈ ಹಿಂದೆ ನಾವು ಅಂದರೆ ಒಂದು ಕಡೆ ಧ್ಯಾನಕ್ಕಾಗಿ ಕೂಡುತ್ತೇವೆ ಅಂತಂದಾಗ ಮನಸ್ಸಿನಲ್ಲಿ ಈಗಾಗಲೇ ತುಂಬಿಕೊಂಡ ಅನೇಕ ಮೊದಲ ಸಂಗತಿಗಳು ಅದು ನಮ್ಮ ಈಗಿನ ಧ್ಯಾನಕ್ಕೆ ತುಂಬ ಅಡ್ಡಿಯನ್ನು ಮಾಡುತ್ತೆ. ನಾವು ಕೂತ ತಕ್ಷಣವೇ ಮೊದಲಾಗಿಯೇ ಇದ್ದ ಸಂಗತಿಗಳು ಮೇಲಕ್ಕೆ ಎದ್ದು ಬರ್ತಾ ಬರ್ತಾ ಅದರ ಮೇಲೆ ದಾಳಿ ಮಾಡಿ ಆ ಮನಸ್ಸಿನ ಏನು ಈಗ ಒಂದು ಉತ್ತೇಜನದಿಂದ ತೆಗೆದುಕೊಂಡ ರೂಪವೋ ಧ್ಯಾನವೋ ಅಥವಾ ಅನುಸಂಧಾನವೋ ಅದನ್ನು ಹಾಳು ಬೆಳೆಯುತ್ತೆ. ನಾವು ತೊಳೆಯದ ಪಾತ್ರಕ್ಕೆ ಹಾಲು ಹಾಕಿ ಹೋಗಿರುತ್ತೆ. ಹೀಗೆ ಧ್ಯಾನಕ್ಕೆ ಒಂದು ಸ್ಥಿತಿಯಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವ್ರು ಏನ್ ಹೇಳ್ತಾರೆ, ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳಿಂದ ಬಂದ ಎಲ್ಲ ಆಲೋಚನೆಗಳನ್ನು ಹಾದೇ ಸ್ವೀಕರಿಸ್ತಾ, ಆದರೆ ನನಗೆ ಇದು ಬೇಕಾದ ಸಂಗತಿ ಅಲ್ಲ. ಇದು ಬಂತು ಯಾಕೆಂದರೆ ಅದು ಹೊರಗೆ ಬರಲಿಕ್ಕೆ ಬಿಡಲಿಲ್ಲ ಅಂದರೆ ಒಳಗೆ ಅಂಟುಕೊಂಡು ಗೋಡೆಗೇ ಕೂತಿರುತ್ತೆ, ಏನು ತೆಗಿಲಿಕ್ಕೆ ಬರುವುದಿಲ್ಲ. ಅದು ಮೆತ್ತಗಾದಾಗ ನೀರಲ್ಲಿ ಸ್ವಲ್ಪ ಹೊತ್ತು ನಾವು ಅಡಿ ಹಿಡಿದ ಪಾತ್ರೆಯನ್ನು ನೀರಲ್ಲಿ ಇಡ್ತೇವೆ ಬಹಳ ಹೊತ್ತು, ಅಂದರೆ ಅದು ಚೂರು ಚೂರು ಬಿಡುತ್ತೆ. ಆಗಲೇ ಅಡಿ ಹಿಡಿದ ತಕ್ಷಣವೇ ಎಷ್ಟು ತೊಳೆದ್ರೂ ಅದು ಹೋಗೋದೇ ಇಲ್ಲ. ಅದನ್ನು ಚೆನ್ನಾಗಿ ನೀರಲ್ಲಿಟ್ಟು ಅದನ್ನು ಒದ್ದೆ ಆಗುವ ಹಾಗೆ, ಅದು ಘನೀಭವಿಸಿದ್ದನ್ನು ದ್ರವೀಭವಿಸುವಂತೆ ಮೆತ್ತಗೆ ಮಾಡುವ ಹಾಗೆ ಮನಸ್ಸನ್ನು ಕೂಡ ಅದರ ಆಲೋಚನೆಗೆ ಅವಕಾಶ ಕೊಟ್ಟ ತಕ್ಷಣ ಎಲ್ಲ ಸುರುಳಿ ಸುತ್ತಕೊಂಡು ಒಂದರ ಮೇಲೆ ಒಂದು ಆಲೋಚನೆ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗೆ ಬಂದ ಆಲೋಚನೆಗಳು ಇಷ್ಟು ಅಂಶಗಳನ್ನು ಭಾಗವತ ಹೇಳುತ್ತೆ ಅಂತ ಊಹಿಸೂ ಇರಲ್ಲ. ಆ ಬಂದ ಮೇಲೆ ಅದು ಬಂದದ ಮೇಲೆ ನೇತಿ ನಾನು ಎಲ್ಲ ಶ್ಲೋಕ ಓದಲಿಕ್ಕೆ ಹೋಗ್ತಾ ಇಲ್ಲ, ಪ್ರತಿ ಶ್ಲೋಕದಲ್ಲೂ ಅದನ್ನು ಬಹಳ ಗಂಭೀರವಾಗಿ ಗಮನಿಸಿದರೆ ಬಹುಶಃ ನಮಗೆ ಇದಕ್ಕಿಂತ ಇನ್ನು ಹೊಸತು ಏನು ಹೇಳಬೇಕಾದ ಅಂಶವನ್ನು ಉಳಿಸಲಿಲ್ಲ ವ್ಯಾಸರು. ಅಷ್ಟು ಚೆನ್ನಾಗಿ ಮನಸ್ಸಿನ ಆ ಭಾವನೆಗಳು ಹೊರಕ್ಕೆ ಬಂದಂತೆ ಅದನ್ನು ಹೊರಕ್ಕೆ ಜಾಡಿಸಿ ಇದಲ್ಲ ನನಗೆ ಬೇಕಾದದ್ದು ನನಗೆ ಬೇಕಾದ ಇದಕ್ಕಿಂತ ಉತ್ತಮವಾದ ಸಂಗತಿ. ಆಮೇಲೆ ಎಲ್ಲಿವರೆಗೆ ಅವರ ಕರುಣೆ ಅಂತಂದರೆ ಸರಿ, ಒಟ್ಟಂತೂ ಮನೋಯಚ್ಛೇತ್ ಜಿತಶ್ವಾಸ, ಇದು ಒಂದು ರೀತಿ ಆಲೋಚನೆ ಮಾಡಲಿಕ್ಕೆ ಬಿಟ್ಟು ಬಂದ ಆಲೋಚನೆಗಳನ್ನು ಹೊರಕ್ಕೆ ತಳ್ಳಿದ ಮೇಲೆ ಆದರೂ ಮನಸ್ಸು ಮತ್ತೆ ಅದಕ್ಕೋಸ್ಕರನೇ ಎರಡು ಅಂಶ. ಈಗ ಮನೆಯನ್ನು ನಾವು ಶುದ್ಧ ಮಾಡಬೇಕು ಅಂತಂದರೆ ಅಮ್ಮ ಏನು ಮಾಡ್ತಾಳೆ, ಕಿಟಕಿ ಬಾಗಿಲು ಅಂಗಳದ ಎದುರು ಬಾಗಿಲೆಲ್ಲ ಹಾಕ್ಕೊಂಡು ಆಮೇಲೆ ಗುಡಿಸ್ತಾಳೆ. ಯಾಕೆಂದರೆ ಅದು ಬಾಗಿಲು ತೆಗೆದೇ ಇಟ್ಟು ಗುಡಿಸ್ತಾ ಇದ್ದರೆ ಈ ಕಡೆಯಿಂದ ಗುಡಿಸಿದ ಮೇಲೆ ಮತ್ತೆ ಗುಡಿಸಿದ ಜಾಗಕ್ಕೆ ಅಷ್ಟು ಧೂಳು ವಾಪಸ್ ಹೋಗಿ ಅಲ್ಲೇ ಕೂತಿರುತ್ತೆ. ನಾವು ಅಂದ್ಕೊಳ್ಳೋದು ಗುಡಿಸಿ ಆಯಿತು ಅಂತ, ಆದರೆ ಕೊಳೆ ಹೋಗಿಲ್ಲ ಅಂತ ಆಗುತ್ತೆ. ಹಾಗಾಗಿ ಇಂದ್ರಿಯಗಳು ಈ ಮನೆ ಎಂಬ ಮನಸ್ಸು ಶರೀರವೆಂಬ ಮನೆಯನ್ನು ಮನಸ್ಸು ಮತ್ತು ಇಂದ್ರಿಯಗಳೆಂಬ ಕಿಟಕಿಗಳನ್ನು ಮುಚ್ಚಿ ಆಮೇಲೆ ಹೊರಗಿನಿಂದ ಬರುವುದನ್ನು ತಡೆದು ಒಳಗಿನಿಂದ ಬಂದದ್ದನ್ನು ಆಲೋಚನೆಗಳನ್ನು ಹಾಗೆ ಹೊರಕ್ಕೆ ಹಾಕಿದರೆ ಮಾತ್ರ ಶುದ್ಧಿಯಾಗುತ್ತೆ. ಈ ಶುದ್ಧಿಯನ್ನು ಪಡೀಲಿಕ್ಕೆ ಇನ್ನೊಂದು ಈಗ ಏನಾಯಿತು, ಹೊರಗಿನಿಂದ ಬರುವುದನ್ನು ಇಂದ್ರಿಯಗಳಿಂದ ತಡೆದ್ವಿ, ಆದರೆ ಮನಸ್ಸು ಮತ್ತು ಹೊರಗಿನಿಂದ ಈಗಾಗಲೇ ಪಡೆದದ್ದನ್ನು ಇಟ್ಕೊಂಡು ಅಲ್ಲಾಡ್ತಾ ಇರುತ್ತೆ. ಆ ಅಲ್ಲಾಡುವ ಶಕ್ತಿಯನ್ನು ನಿಲ್ಲಿಸ್ಲಿಕ್ಕೋಸ್ಕರ ಪ್ರಾಣಾಯಾಮ ಬೇಕು, ಜಿತ ಶ್ವಾಸ.
ದೇಹ ಸ್ಥಿರವಾದ ಶರೀರದಲ್ಲಿ ಸ್ಥಿರವಾದ ಮನಸ್ಸು ಕೂಡುತ್ತೆ. ಆದರೂ ಆಲೋಚನೆ ಈಗಾಗಲೇ ಸೇರಿಕೊಂಡದಿದ್ದರೆ ಅದು ಹಾಳುಗೆಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ನಿಗ್ರಹಿಸಿದಾಗ ಜಿತಶ್ವಾಸ ಅದಕ್ಕೆ ಬಹಳ ಉತ್ತಮವಾದಂತಹ ಮಂತ್ರ ಯಾವುದು ಅಂದರೆ ಬ್ರಹ್ಮಬೀಜಂ ಅನುಸ್ಮರನ್. ಇಂದಲೇ ಅದು ಆರಂಭದಲ್ಲಿ ಓಂಕಾರವನ್ನು ಬಾಯಿ ಬಿಟ್ಟು ಹೇಳದೇ ಇದ್ರು ಆ ನಾದ ಕೊನೆಯ ಮಕಾರ ಮಾತ್ರ ಪ್ರಾಣಾಯಾಮ ಅಂತ ಹೇಳುವಾಗ ಕಿವಿಯನ್ನ ಮುಚ್ಚಿ ಒಳಗಿನಿಂದ ಸದ್ದನ್ನ ಕೇಳಿಸಿಕೊಳ್ಳುವುದು ಅಂತಿದೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸುಮ್ಮನೆ ನಾವು ಓಂಕಾರ ಬೇಡ, ಬರೀ ಕಿವಿ ಮುಚ್ಚಿ ಒಂದು 5 ನಿಮಿಷ ಅಂತ ಆ ಧ್ವನಿಯನ್ನ ನಮ್ಮ ಒಳಗೆ ಅದರ ಅರ್ಥ ನಾದರೂಪನಾದ ಭಗವಂತ ಅನ್ನುವ ಚಿಂತನೆಯ ಜೊತೆಗೆ ನನ್ನ ಶರೀರ ಯಾವ ಚಿಂತನೆಗಳಿಗಿಂತಲೂ ಆಚೆಗಿನ ಯಾವುದೋ ಒಂದು ಒಳಗಿನ ನಮ್ಮ ಸತ್ಯ, ನಮ್ಮ ಸುಖ, ನಮ್ಮ ಒಳಗಿನ ಆಂತರ್ಯದ ನಿಜವಾದ ಸ್ವಭಾವದ ಭಾವ ಅದು ಹೊರಕ್ಕೆ ವ್ಯಕ್ತವಾಗುತ್ತೆ. ಆಮೇಲೆ ಹೇಳ್ತಾರೆ ಇಷ್ಟು ಮಾಡಿದ ಮೇಲೆ ಸ್ವಲ್ಪ ಅವನಿಗೆ ಈಗ ಶಾಸ್ತ್ರದಲ್ಲಿ ಹೇಳಿದ ಯಾವುದೋ ಒಂದು ರೂಪವನ್ನು ಅವನು ಒಳಗೆ ತರಬೇಕು. ಇದು ನಾನೀಗ ಹೇಳಿದ ಸಂಗತಿ ಒಂದು ದಿವಸದಲ್ಲಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ. ನಾವು ಧ್ಯಾನದಲ್ಲಿ ಬಹುಶಃ ಕ್ಲಾಸಿಗಿಂತ ಪೂರ್ತಿ ಹೊರಗೆ ಬಿದ್ದಿದೆ. ಒಳಗೆ ಬರಲಿಕ್ಕೇ ನಮ್ಗೆ 1 ವರ್ಷ 2 ವರ್ಷ ಬೇಕಾದೀತು ಈ ಅಂಶದಲ್ಲಿ ಒಳಗೆ ಬರಲಿಕ್ಕೆ. ಬಂದ ಮೇಲೆ ಕ್ಲಿಯರ್ ಆಯಿತು ಅಂತಂದಾಗ ಅವ್ರು ಹೇಳ್ತಾರೆ ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ ನ ಸಂಸ್ಮರೇತ್. ಅವರು ಅದರ ಅಂದರೆ ಸುಲಭ ಮಾಡಿಕೊಡುವುದೇನು ಅಂದರೆ ಕಣ್ಣು ಮುಚ್ಚಿದಾಗ ಮನೆ ಬಾಗಿಲು ಬಂತು, ಕಂಬ ಬಂತು, ಕಿಟಕಿ ಬಂತು, ಏನು ಬೇರೆ ಯೋಚನೆ ಮಾಡಬೇಕಾದ ಅಂಶ ಬರಲೇ ಇಲ್ಲ. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಶೋಧ್ಯ ಸಂಶೋಧಯೇ ಧಿಯ. ಸ್ಥೂಲವಾದ ಏನು ಕಂಡಿತೋ, ಯಾವ ಪ್ರಹುವೋ ಹಣ್ಣೋ ಕಾಯೋ ಇನ್ನೇನು ಸಿಕ್ಕಿದ್ರು ವಿಕಾರ ಅಂತ ಒಂದು ಇರೋದೇ ಇದ್ರೆ ಸಾಕು. ಉಳಿದಂತೆ ನಮಗೆ ಏನು ವಸ್ತುಗಳು ಕಾಣ್ತಾವೋ ಆಚಾರ್ಯರು ಕೂಡ ಸ್ವವಸ್ತು ಪ್ರಣತಿಂ ವ್ಯಧಾತ್ ಅಂತ ಹೇಳು ವ್ಯಧಾಮ್ ಅಂತ ಹೇಳುವಾಗ ಆಯಾ ಕಂಬ ಗೋಡೆ ಇತ್ಯಾದಿಗಳನ್ನು ನಮಿಸಿದ್ರು ಅಂತಂದರೆ ಅಲ್ಲಿಯ ಭಗವಂತನ ರೂಪವನ್ನು ಹೊರಗಿನಿಂದಲೂ ಕಂಡಿದ್ರು ಒಳಗಿನಿಂದಲೂ ಕಂಡಿದ್ರು. ನಮಗೆ ಹೊರಗಿನಿಂದ ಆರಂಭದಲ್ಲಿ ಕಾಣುವಾಗ ಕಂಬ ಕಂಡಿತು ಅಂದರೆ ಕಂಬದ ರೂಪದಲ್ಲೇ ಭಗವಂತ ಇದ್ದಾನೆ. ಆದರೆ ಕಂಬವೇ ದೇವರಲ್ಲ, ಕಂಬದೊಳಗಿನ ಚೇತನಮಯವಾದ ಒಂದು ಶಕ್ತಿ ಅಲ್ಲಿ ಇದೆ ಅಂತ. ಆದರೆ ನನಗೆ ಈ ರೂಪದಿಂದ ಭಗವಂತನ ದರ್ಶನ ಆಗುವುದಕ್ಕೆ ಇಷ್ಟ ಇಲ್ಲ, ನನಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ರೂಪ. ಆ ಕಂಬದಲ್ಲಿ ಒಂದು ಚಿತ್ರ ಕಾಣುತ್ತೆ, ಆ ಚಿತ್ರದಲ್ಲಿ ಒಂದು ಆಕೃತಿ ಕಾಣುತ್ತೆ, ಆ ಆಕೃತಿಯಲ್ಲಿ ಒಂದು ಕಣ್ಣು ಕಾಣುತ್ತೆ, ಕಣ್ಣಿನ ಕೊನೆಯಲ್ಲಿ ಒಂದು ನಗೆ ಕಾಣುತ್ತೆ, ಆ ನಗೆಯ ಬೆಳಕು ನಮ್ಮ ಮೇಲೆ ಚೆಲ್ತಾ ಇದೆ ಅಂತ ಇಷ್ಟು ಭಾವಿಸಿದರೆ ಅವನಿಗೆ ನಿಧಾನಕ್ಕೆ ಮನಸ್ಸು ಅತ್ತ ಅಂದರೆ ಅಭ್ಯಾಸ ಆಗ್ತಾ ಆಗ್ತಾ ಇಂದ್ರಿಯ ಒಂದೊಂದೇ ಜೋಡಿಸಿಕೊಳ್ತಾ ಕೊಳ್ತಾ ಒಂದು ಪೂರ್ಣವಾದ ಶರೀರವನ್ನು. ಅದಕ್ಕಾಗಿಯೇ ಯಾವುದೇ ಕಾರಣಕ್ಕೂ ದೇವತಾ ಸ್ವರೂಪದಲ್ಲಿ ಯಾವುದೋ ಮನುಷ್ಯನನ್ನು ಸಿನಿಮಾ ನಟನನ್ನು ಚಿಂತಿಸಬಾರ್ದು. ಯಾಕೆಂದರೆ ಅದು ಏನು ಚಿಂತಿಸಿದ್ರು ಮತ್ತೆ ನಮಗೆ ಅದು ಲೌಕಿಕವಾದ ಚಿಂತನೆಯನ್ನೇ ತರುತ್ತೆ ಹೊರತು ದೈವಿಕವಾದ. ಯಾಕೆಂದರೆ ಗರ್ಭಗುಡಿಯಲ್ಲಿ ಭಗವಂತನ ಕಣ್ಣನ್ನು ನೋಡಿದಾಗ ಅದರಲ್ಲಿ ಒಂದೊಂದು ಏನು ಸೆಳೆತ ಇದೆ, ದೈವಿಕತೆ ಇದೆ, ಅದು ಮನುಷ್ಯರ ಶರೀರದಿಂದ ನಾವು ಗಮನಿಸಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಮತ್ತೆ ನಮಗೆ ಏನು ಧ್ಯಾನ ಮಾಡುವಾಗಲೂ ವ್ಯಕ್ತಿ ಬಂದ ಅಂದರೆ ದೇವರು ಅಂತ ನೆನಪಾಗುವುದಿಲ್ಲ, ಆ ವ್ಯಕ್ತಿಯೇ ನೆನಪಾಗ್ತಾನೆ. ಆ ವ್ಯಕ್ತಿಯ ಚಿಂತನೆ ಮಾಡಿ ನಮಗೇನು ಉಪಯೋಗ ಇಲ್ಲ. ಮತ್ತು ದೇವರು ಹಾಗಿಲ್ಲವೂ ಕೂಡ, ಈ ವ್ಯಕ್ತಿಯ ಅವನೇನು ಅಂದರೆ ಅಲಂಕಾರ ಚೆನ್ನಾಗಿ ಮಾಡ್ಕೊಂಡಿರ್ಬೋದು, ಫೋಟೋ ಚೆನ್ನಾಗಿ ಬಂದಿರ್ಬೋದು, ಥಳಥಳಿಸುವ ಬಣ್ಣ ಆ ಬೆಗಡೆಗಳನ್ನೆಲ್ಲ ಅವನು ಚೆನ್ನಾಗಿ ಹಾಕ್ಕೊಂಡಿರ್ಬೋದು. ಆದರೆ ದೇವರಂತಹ ಏನೂ ಬೆಲೆ ಬಾಳದ ಅಸಂಗತವಾದಂತಹ ಆಭರಣಗಳನ್ನು ಹಾಕ್ಕೊಂಡಂತೂ ಇರಲ್ಲ. ಅದರಿಂದಾಗಿ ಅವನಲ್ಲಿರುವ ಆಭರಣಗಳು, ಅವನಲ್ಲಿರುವಂತಹ ಅಪೂರ್ವ ಸಂಗತಿಗಳೆಲ್ಲವೂ ಕೂಡ ಪ್ರಾಮಾಣಿಕ. ಅದರಿಂದಾಗಿ ದೇವರಿಗೆ ಹಾಕುವಂತಹ ಪ್ರತಿಯೊಂದು ವಸ್ತುವಿನಲ್ಲಿ ಎಷ್ಟು ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಷ್ಟು ಕಾಪಾಡಿಕೊಳ್ಬೇಕು ಅಂತ. ರೋಡ್ ಗೋಲ್ಡ್ ಅನ್ನು ಹಾಕಿ ದೇವರನ್ನು ಚಂದ ಕಾಣಿಸ್ತೇನೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನೀವು ಹಾಕದೇ ಇದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಬರೀ ಪ್ರತಿ ಮೇಲೆ ಒಂದಿಷ್ಟು ಆಭರಣಗಳ ಕೆತ್ತನೆ ಇರುತ್ತೆ. ಯಾಕೆಂದರೆ ನೀವು ಅಲ್ಲದನ್ನು ಹಾಕಿ ಅದರಲ್ಲಿ ಚಿಂತನೆ ಮಾಡುವುದಕ್ಕಿಂತ ಇರುವ ಪ್ರತಿ ಮೇಲೆ ಇರುವ ಏನು ಚಂದದ ಕಣ್ಣು ಮೂಗು ಬಾಯಿ ಅದಕ್ಕೆ ತೊಡಿಸಿದ ಆಭರಣಗಳು ಹೀಗೆ ಹಿಡಿದುಕೊಂಡ ಆಯುಧಗಳು ಇಷ್ಟೇ ಸಾಕು. ಯಾಕೆಂದರೆ ಅದು ನಮಗೆ ದೈವಿಕತೆಯ ಕಡೆಗೆ ಸಾಗುವ ಹಾಗೆ ಲಕ್ಷಣಗಳನ್ನು ಹೊಂದಿದ ಚಿತ್ರಣ ಇರುತ್ತೆ ಎನ್ನುವ ಕಾರಣಕ್ಕಾಗಿ. ಹೀಗೆ ಒಂದೊಂದೇ ಅವಯವವನ್ನು ಕಾಲಿನ ಬೆರಳು, ಬೆರಳಿನ ತುದಿಯ ಉಗುರು, ಉಗುರಿನ ಕೊನೆಯಲ್ಲಿ ಕಣ, ಆ ಕಣ ಬ್ರಹ್ಮಾಂಡ, ಅದು ತುಂಬಿಕೊಂಡಿರುವಂತಹ ಬೆಳಕಿನ ಭಗವಂತನ ಪಾದದಲ್ಲಿ ಪೂರ್ತಿ ರಕ್ಷಿತವಾಗಿದೆ ಅಂತ ಇಷ್ಟಾದರೂ ಒಂದೇ ಸರ್ತಿಗೆ ಪೂರ್ತಿ ಸಮಗ್ರ ಭಗವಂತನ ರೂಪವನ್ನು ಚಿಂತಿಸ್ಲಿಕ್ಕಾಗಲಿಲ್ಲ ಅಂದರೆ ಸೂಕ್ಷ್ಮವಾಗಿ ನಮ್ಮ ಹೃದಯದ ಮಧ್ಯದಲ್ಲಿ, ಕಮಲದ ಮಧ್ಯದಲ್ಲಿ ನಾವು ಕಂಡ ಕೃಷ್ಣನ ಗರ್ಭಗುಡಿಯ ಮಧ್ಯದ ರೂಪವನ್ನು ಎಷ್ಟು ಸಾಧ್ಯವೋ ಆ ಬೆಳಕಿನ ಮಧ್ಯದಲ್ಲಿ ಚೇತನಮಯವಾದಂತಹ ಶಕ್ತಿ ಇದೆ ಅಂತ ಚಿಂತಿಸಿ ಧ್ಯಾನ ಮಾಡಿದರೆ ಇದು ಸೂಕ್ಷ್ಮವಾದ ರೂಪ ಆಯಿತು. ಮುಂದಿನ ಅಧ್ಯಾಯದಲ್ಲಿ ಸಮಗ್ರ ವಿಶ್ವರೂಪವನ್ನು ಹೇಳುತ್ತಾರೆ. ಎರಡು ರೀತಿ ಚಿಂತಿಸಬೇಕು. ಒಂದು ಮಹತ್ಸೃಷ್ಟೃ ಪುರುಷ ಎನ್ನುವ ಅಂದರೆ ಬ್ರಹ್ಮಾಂಡವನ್ನು ನಿರ್ಮಿಸಿದಂತಹ ಮಹಾಶಕ್ತಿ. ಎರಡನೇದು ಒಳಗಿನಿಂದ ನಮ್ಮ ಅಂತರಂಗದಲ್ಲಿ ನಮ್ಮನ್ನು ನಿಯಮಿಸುವಂತಹ ರೂಪ, ಅದನ್ನು ಪೌರುಷ ರೂಪ ಅಂತ ವ್ಯಾಪ್ತವಾದ ರೂಪವನ್ನು ಹೇಳ್ತಾರೆ. ಪಿಂಡಾಂಡದಲ್ಲಿ ಅಂದರೆ ಮೊದಲು ಯಾಕೆ ಹಾಗಾದರೆ ಪಿಂಡಾಂಡದ
ಸ್ವರೂಪವನ್ನು ಕಲ್ಪಿಸ್ಕೊಳ್ಬೇಕು ಅಂತ ಹೇಳಿದ್ದು ಅಂದರೆ ಈ ಚಿಕ್ಕದಾದ ಪಿಂಡದಲ್ಲಿಯೇ ಪಿಂಡಾಂಡದಲ್ಲಿಯೇ ಅತ್ಯಂತ ವಿಸ್ತಾರವಾದ ಜಗತ್ತಿನ ಎಲ್ಲ ಮೂಲೆಗಳನ್ನು ಎಲ್ಲ ರೀತಿಯಿಂದಲೂ ವ್ಯಾಪಿಸಿಕೊಂಡಂತಹ ಶಕ್ತಿ ಅಟ್ ಎ ಟೈಮ್ ಅಲ್ಲಿ ಹೇಗಿದೆಯೋ ಅಷ್ಟೂ ಸಂಗತಿಗಳು ಇದರೊಳಗೆ ತುಂಬಿಕೊಂಡಿದೆ ಅನ್ನುವ ಈ ಯೋಚನೆಯನ್ನು ಮಾಡಲಿಕ್ಕೋಸ್ಕರ ಪಾತಾಳ ನೀತಸ್ಸಿ ಹಿ ಪಾದ ಮೂಲಂ ಈರಿ ಪಾತಾಳ ಅನ್ನೋದು ಭಗವಂತನ ಪಾದದಲ್ಲಿದೆ, ಸತ್ಯಲೋಕ ಅನ್ನೋದು ಅವನ ತಲೆಯ ಭಾಗದಲ್ಲಿದೆ ಅಂತ ಹೇಳಿ ಇಡೀ ವಿಸ್ತಾರವಾದ ವರ್ಣನೆ ಮಾಡ್ತಾ ತುಂಬ ಅದ್ಭುತವಾದ ಸಂಗತಿಗಳಿವೆ. ಆ ಒಂದೊಂದು ಸ್ಥಾನದಲ್ಲಿ ಯಾರ್ಯಾರನ್ನು ಕಲ್ಪಿಸ್ತಾರೆ, ಏನೇನನ್ನು ಕಲ್ಪಿಸ್ತಾರೆ, ನದ್ಯಃ ನಾಡ್ಯಃ, ಭಗವಂತನ ನಾಡಿಗಳಾಗಿ ನದಿಗಳಿವೆ ಅಂತ, ಪರ್ವತಗಳೆಲ್ಲ ಅವನ ಮೇಲಿನ ಉಬ್ಬು ತಗ್ಗುಗಳೆಲ್ಲ, ಅಂದರೆ ನಾವು ಇದೆಲ್ಲ ಯಾಕೆ ಉಲ್ಲೇಖ ಮಾಡ್ತಾರೆ ಅಂದರೆ ಪರ್ವತಗಳು ನದಿಗಳು ಅಥವಾ ಮರಗಳು ಅಂತ ಯಾಕೆ ಉಲ್ಲೇಖ ಮಾಡ್ತಾರೆ ಅಂದರೆ ನಾವು ಒಂದು ಮರವನ್ನು ಕಡಿತೇವೆ ಅಂದರೆ ಭಗವಂತನ ರೋಮ ಕಡದ ಹಾಗೆ, ನಾವೊಂದು ನದಿಯನ್ನು ಹಾಳು ಮಾಡ್ತೇವೆ ಅಂದರೆ ಭಗವಂತನ ಶರೀರವಾಗಿ ನೆಲೆಸಿದ ನಾಡಿಯನ್ನು ಅವನಿಗೇನಾಗಲ್ಲ, ಆ ನಾಡಿ ಅವನಲ್ಲೂ ಇರುವುದಲ್ಲ, ಅದು ನಮ್ಮಲ್ಲಿರುವುದು ಅಂತ ಸೋಚಿಸ್ಲಿಕ್ಕೋಸ್ಕರ ಇರುವಂಥದ್ದು. ನದಿಗಳು ಹಾಳಾದಂತೆ ನಮ್ಮ ಧ್ಯಾನದ ನಾಡಿಗಳು ಹಾಳಾಗುತ್ತೆ. ಅದರಲ್ಲೂ ಪ್ರಧಾನವಾಗಿ ಯಮುನಾ ಸರಸ್ವತಿ ಗಂಗಾ ಅಂತೇನಿದೆ ಅದು ಇಡಾ ಸುಷುಮ್ನ ಪಿಂಗಳ ಅನ್ನುವ ಮೂರು ನಾಡಿಗಳು ನಮಗೆ ಯಾಕೆ ಇವತ್ತು ಧ್ಯಾನಕ್ಕೆ ಕೂಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಹೊರಗಿನ ನಾವು ಮೂರು ನದಿಗಳನ್ನು ಇವತ್ತು ಧ್ವಸ್ತಗೊಳಿಸಿದ್ದೇವೆ. ಒಂದರ್ಥದಲ್ಲಿ ಸರಸ್ವತಿ ಇಲ್ಲವೇ ಇಲ್ಲ, ಅಂದರೆ ಅದು ಗುಪ್ತವಾಗಿದೆ, ಎಲ್ಲೋ ಒಂದು ಕಡೆ ಸೇರಿಕೊಂಡಿದೆ. ಇದು ನಾನು ಹೇಳುವ ಮಾತಲ್ಲ, ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಕೊಟ್ಟು ನದಿ ಎಲ್ಲಿ ತನಕ ಹಾಳಾಗಿದೆಯೋ ಅಲ್ಲಿ ತನಕ ಒಬ್ಬ ಸಾಧಕನಿಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಅದರಿಂದಾಗಿ ನಾವು ಕ್ಷೇತ್ರಗಳಿಗೆ ಹೋದಾಗ ಮಲಿನಗೊಳಿಸಬಾರದು, ಅದು ನಮ್ಮದೇ ಒಳಗಿನ ಕ್ಷೇತ್ರದ ಪ್ರತಿಬಿಂಬಗಳಾಗಿ ಹೊರಗಿನಿಂದ ಕಾಣಿಸಿಕೊಳ್ತಾ ಇರ್ತವೆ. ಆ ಕ್ಷೇತ್ರಕ್ಕೆ ಹೋದಾಗ ಈ ದೇಹದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಪಾಯಿಂಟ್ ಇರುತ್ತೆ, ಅದು ಶುದ್ಧಿ ಆಗುತ್ತೆ, ಯಾಕೆಂದರೆ ಅಲ್ಲಿ ಹೋದಾಗ ಅದರ ಸಂಬಂಧ ನಮಗೆ ಸಿಕ್ತು ಅನ್ನುವ ಕಾರಣಕ್ಕಾಗಿ. ಹೀಗೆ ಒಂದು ಸಮಗ್ರ ಅದ್ಭುತ ಈ ಅಧ್ಯಾಯ ಓದ್ತಾ ಇದ್ರೆ ನಮಗೆ ಮಾತಾಡಬೇಕು ಅಂತ ಅನಿಸಲ್ಲ, ಅಷ್ಟು ಚಂದದ ಸಂಗತಿಗಳನ್ನು ವ್ಯಾಸರು ಪರೀಕ್ಷಿತ ರಾಜನ ಉದ್ಧಾರಕ್ಕಾಗಿ ಶುಕರ ಬಾಯಿಯಲ್ಲಿ ಹೇಳಿಸ್ತಾರೆ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೌ ದಿಶ ಶ್ರೋತ್ರ ಮಮುಷ್ಯ ಶಬ್ದ ಛಂದಾಂಶ್ಯನಂತಸ್ಯ ಗಿರೋ ಗೃಣಂತಿ ದಂಷ್ಟ್ರಾರ್ಯಮ ಇಂದ್ರಗಣ ಇಂದುಗಣ ದ್ವಿಜಾನಿ. ಸುಮ್ಮನೆ ಅದರಲ್ಲಿ ಒಂದು ಮಧ್ಯದ ಒಂದು ಸಾಲು, ಇಂದ್ರ ತೋಳಿನ ಸ್ವರೂಪದಲ್ಲಿ ನಿಂತುಕೊಂಡು ಅಂದರೆ ತೋಳಿನ ಜಾಗದಲ್ಲಿ ನಿಂತುಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾನೆ. ಭಗವಂತನ ತೋಳಾಗಿ ಇಂದ್ರಾದಿಗಳೇ ಇದ್ದಾರೆ, ಕ್ಷತ್ರ ಗುಣವನ್ನು ಪ್ರತಿನಿಧಿಸುವ ಶಕ್ತಿಗಳಾಗಿ ಇದ್ದಾರೆ ಅಂತ. ಅದರಿಂದಾಗಿ ನಮ್ಮ ದೇಹದಲ್ಲೂ ತೋಳಿಗೆ ಸಂಬಂಧಪಟ್ಟ ದೇವತೆ ಇಂದ್ರ, ಕೈ ಅಂತ ನಾವು ಅದನ್ನೇ ಕರೆಯುವುದು. ನಮ್ಮ ಮಾತಿನಲ್ಲಿದೆ, ನನ್ನ ಕೈಯಲ್ಲಿ ನೋಡಲಿಕ್ಕಾಗಲ್ಲ, ಯಾಕೆ ಇದನ್ನು ಇಂದ್ರನಿಗೇನು ಹೇಳುವುದು, ಇಂದ್ರಿಯಾಭಿಮಾನಿ ದೇವತೆ ಅಂತ, ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆ ಅಂತ. ಅದಕ್ಕೆ ದೇವ ಅಂದರೆ ಇಂದ್ರಿಯ ಅಂತ ಅರ್ಥ. ದೇವೇಂದ್ರ ಅಂದರೆ ದೇವತೆಗಳಿಗೆ ಮಾತ್ರ ಇಂದ್ರಿಯ ಅಲ್ಲ, ಇಂದ್ರ ಅಲ್ಲ ಅವನು, ದೇವ ಇಂದ್ರಿಯ ನಮ್ಮ ಎಲ್ಲ, ಯಾವುದು ದೇವಯತಿ, ಯಾವುದು ಬೆಳಕು ಚೆಲ್ಲುತ್ತೋ, ಯಾವುದು ಭಗವಂತನ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತೋ ಅದು ದೇವ ಅಂದರೆ ಇಂದ್ರಿಯಗಳು ನಮಗೆ ದೇವ. ಈ ದೇವರಿಗೆ ಇಂದ್ರಿಯ, ಅದು ಕೈಯ ದೇವತೆಯಾಗಿ ಇಂದ್ರ ಇದ್ದಾನೆ. ಅಂದರೆ ನಮ್ಮ ದೇಹದಲ್ಲಿ ಇಡೀ ದೇಹಕ್ಕೆ ಎಲ್ಲಿಗೇನು ತೊಡಕಾದರೂ ಕೂಡ ತಕ್ಷಣ ಧಾವಿಸಿ ರಕ್ಷಿಸುವ ಒಂದು ಶಕ್ತಿ ಇದರದ್ದು. ಕೈ ತುರಿಸಲಿಕ್ಕೆ ನಮಗೆ ಅಭ್ಯಾಸ ತಪ್ಪಿ ಹೋದ್ರಿಂದ ಕೋಲ್ ಬೇಕು ಅಥವಾ ಇನ್ನೊಬ್ಬರು ಮಕ್ಕಳು ಬೇಕು ಬೆನ್ನಲ್ಲಿ ಕೈ ಹಿಡಿದು ತುರಿಸಿ ಅಂತ ಹೇಳಲಿಕ್ಕೆ. ಆದರೆ ನಿಜವಾಗಿ ನಮ್ಮ ಇಡೀ ದೇಹದ ಎಲ್ಲ ಮೂಲೆಗಳಿಗೂ ಸಾಗುವಂತಹ ಒಂದೇ ಒಂದು ಇಂದ್ರಿಯ ಅದು ಕೈ. ಯಾಕೆ ಅಂದರೆ ಅದು ಇಂದ್ರ. ಈ ಇಂದ್ರ ಕಣ್ಣನ್ನು ರಕ್ಷಿಸ್ತಾನೆ, ಕಿವಿಯನ್ನು ರಕ್ಷಿಸ್ತಾನೆ, ತಲೆಗೆ ಬೆಟ್ಟಿದ್ರೆ ಉಜ್ಜಿಕೊಳ್ತಾನೆ, ಬೆನ್ನೆ ತುರಿಸಿದ್ರೆ ತುರಿಸ್ಕೊಳ್ತಾನೆ, ಕಾಲಿಗೆ ಮುಳ್ಳು ಚುತ್ತಿದ್ರೆ ತೆಗೀತಾನೆ, ಅಥವಾ ದೇಹದಲ್ಲಿ ಏನೇ ಒಳಗೆ ದುರ್ಮಾಂಸ ಬೆಳೆದಿದ್ರೆ ಅದನ್ನು ಕತ್ತರಿಸಿ ಮತ್ತೆ ಶುಚಿಗೊಳಿಸಿ. ನೀವು ಯಂತ್ರದಿಂದ ಎಷ್ಟು ಮಾಡಿದರೂ ಪೂರ್ಣ ಆಗುವುದೇ ಇಲ್ಲ. ಮತ್ತೆ ಒಬ್ಬ ಕೈ, ಒಬ್ಬ ಸರ್ಜನ್ ಒಬ್ಬ ಯಥಾಪ್ರಕಾರವಾಗಿ ಚೆನ್ನಾಗಿ ಪಳಗಿದ ಕೈ, ಅದಕ್ಕೆ ಕೈಗುಣ ಅನ್ನೋದು. ಒಬ್ಬ ವೈದ್ಯನ ಕೈಗುಣ ಅಂತ ಹೇಳುದು ಅಲ್ಲಿ ಎಲ್ಲ ಇಂದ್ರಿಯಗಳನ್ನು ರಕ್ಷಿಸುವ ಧನ್ವಂತರಿ ರೂಪ. ಇಲ್ಲೇ ನಿಂತಿರುವುದಕ್ಕೂ ಅಮೃತವನ್ನು ಕೊಡ್ಲಿಕ್ಕೋಸ್ಕರ ಇಂದ್ರಾದಿಗಳಿಗೆ ಅಮೃತ ಕೊಡುವುದು ಅಂದರೆ ಧನ್ವಂತರಿ ಇಲ್ಲಿ ನಿಂತು ತನ್ನ ಕೈಯಾರೆ ಅವನಿಗೆ ಕೊಡುವುದು ಅಂತ ಅರ್ಥ. ಇಷ್ಟೆಲ್ಲ ಚಿಂತನೆಗಳು ಒಂದೊಂದು ಶಬ್ದ ಬಿಡಿಸ್ತಾ ಹೋದರೆ ಅದು ಮುಗಿಯುವುದಿಲ್ಲ. ಒಟ್ಟಂತೂ ದಿಶಃ ಕರ್ಣವು, ದಿಶಃ ಅಂದರೆ ಉಪದಿಶಃ, ಉಪದಿಶಃ ಅಂದರೆ ಉಪದೇಶಕರು, ಉಪದೇಶಕರು ಅಂದರೆ ಉಪದೇಶದ ಮಾತುಗಳು ಎಲ್ಲವೂ ಬಂತು. ಇದು ಕಿವಿಯಲ್ಲಿ ನಿಂತುಕೊಂಡು, ಅದಕ್ಕೋಸ್ಕರನೇ ನಾವು ಕಿವಿ ಮುಟ್ಟಿಕೊಳ್ಳುವಾಗ ಎರಡು ಅರ್ಥದಲ್ಲಿ, ಒಂದು ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಅಲ್ಲಿ ಇದೆ ಅಂತ, ಇನ್ನೊಂದು ನಾವು ಕಿವಿ ಮುಟ್ಟುವುದು ಅಂದರೆ ಕೇಳಿದ ವಿಷಯವನ್ನು ನಾವು ನೆನಪಿಸಿಕೊಳ್ತಾ ಇದ್ದು, ಉಪದೇಶಕರ ಮಾತನ್ನು ನೆನಪಿಸಿಕೊಂಡು ನಾನು ಮತ್ತೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ತೇನೆ ಎನ್ನುವ ಎಚ್ಚರಕ್ಕೋಸ್ಕರ. ಅದರಿಂದಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದರೆ ದೊಡ್ಡವರು ಹೇಳಿದಂತೆ ಕೇಳಿಸಿಕೊಂಡು ನಿಮಗೆ ನಾನು ಶರಣಾಗಿದ್ದೇನೆ ಅನ್ನುವ ಎಚ್ಚರದಿಂದ ಆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೋಸ್ಕರ ಕಿವಿಗಳಲ್ಲಿ ದಿಗ್ದೇವತೆಗಳು ಚಂದ್ರ ಇಂದ್ರ ದಿಕ್ಕಿನ ಎಲ್ಲ ದೇವತೆಗಳನ್ನು ಉಪದೇಶಕರನ್ನಾಗಿ, ಯಾಕೆಂದರೆ ಶಬ್ದ ಎಲ್ಲ ದಿಕ್ಕಿನಿಂದಲೂ ಬರುತ್ತೆ. ಉಪದೇಶಕರು ಯಾವುದೋ ಒಂದು ಕಡೆ ಇರುವುದಲ್ಲ, ನಮಗೆ ಯಾರೋ ಒಬ್ಬರು ಪಾಠ ಮಾಡುವರು ಮಾತ್ರ ಉಪದೇಶಕರು ಅಂತ ನಿಜ. ಅದಕ್ಕೆ ಅದು ಅವಧೂತನ ಕಥೆ. ಅವನಿಗೆ ಏನು ಕಂಡ್ರು ಏನು ಕೇಳಿದರು ಎಲ್ಲ ಕಡೆಯಿಂದಲೂ ಅವನಿಗೆ ಒಳ್ಳೆಯ ಮಾತುಗಳೇ ಭದ್ರಂಕರಣೇ ಭಿಶೃಣುಯಾಮ,
ಬದುಕಿನ ಎಲ್ಲ ಸಂಗತಿಗಳನ್ನು ಭದ್ರವಾಗಿ ಇರುವಂತೆ ಹೇಳುವಂತಹ ಮಾತುಗಳನ್ನು ದಿಕ್ಕಿನ ದೇವತೆಗಳು ಕೊಡಲಿಕ್ಕೆ ಸಿದ್ಧರಿದ್ದಾರೆ, ನಾವು ಕಿವಿ ಅರಳಿಸ್ಬೇಕಷ್ಟೇ. ಅದನ್ನು ಈ ದಿಕ್ಕಿನ ದೇವತೆಗಳು ರಕ್ಷಿಸ್ತಾರೆ. ಹೀಗೆ ಚಂದಾಂಸಿ ಅನಂತಸ್ಯ ಗಿರಹ ಗೃಣಂತಿ, ಭಗವಂತನ ಕುರಿತಾಗಿ ಚಂದಾಂಸಿ ಅಂದರೆ ಮುಚ್ಚಿಟ್ಟ ಕರಡಿಗೆಗಳು. ಈ ಮುಚ್ಚಿಟ್ಟ ಕರಡಿಗೆಗಳು ಭಗವಂತನ ಸ್ವರೂಪವನ್ನು ಚೆನ್ನಾಗಿ ಪರಿಚಯಿಸಲಿಕ್ಕೋಸ್ಕರನೇ ಇರುವಂಥದ್ದು. ಅದನ್ನು ಭಗವಂತನ ಉಸಿರು ಮತ್ತು ಬಾಯಿ ಹೊರಗೆ ತಂದ ಎಲ್ಲ ಸಂಗತಿಗಳು ವೇದವೇ ಆಗಿರುತ್ತೆ. ಅದು ಹೈಗ್ರೀವರು ಉಪಚಿಂತನೆ ಮಾಡುವಾಗಲೇ ನಸ್ತೋ ಮುಖಾತ್ ನಸ್ತಃ ಮುಖಾತ್, ಮೂಗಿನಿಂದ ಮತ್ತು ಬಾಯಿಯಿಂದ ಉಸಿರಾಡುವ ಪ್ರತಿಯೊಂದು ಸದ್ದು ಕೂಡ ವೇದವೇ ಆಗಿರುತ್ತೆ. ಅದು ಭಗವಂತನ ಈ ವಿಶ್ವರೂಪದಲ್ಲೂ ವಿರಾಟ್ ರೂಪದಲ್ಲೂ ಚಿಂತಿಸಿ, ಹೀಗೆ ಉಡುಗಣಗಳೆಲ್ಲವೂ ಕೂಡ ಅವನ ನಕ್ಷತ್ರಗಳೆಲ್ಲವೂ ಕೂಡ ಅದನ್ನು ವಾಮನನ ಅವತಾರದ ಸಂದರ್ಭದಲ್ಲಿ ಹೇಳುವಾಗ ಆ ವಿಶ್ವರೂಪಕ್ಕೆ ಒಂದೊಂದು ಜಾಗಕ್ಕೆ ಅವನು ಹತ್ತುತ್ತಾ ಹೋದಾಗ ಮೊದಲದು ತಲೆಗೆ ಕಿರೀಟ ಆಯಿತು, ಆಮೇಲೆ ಕುತ್ತಿಗೆ ಮಾಲೆ ಆಯಿತು, ಆಮೇಲೆ ಸೊಂಟಕ್ಕೆ ಉಡಿದಾರ ಆಯಿತು, ಆಮೇಲೆ ಉಡುವ ಬಟ್ಟೆಯ ಜರಿ ಆಯಿತು, ಕೊನೆಗೆ ಕಾಲಿನ ಗೆಜ್ಜೆ ಆಯಿತು, ಕೊನೆಗೆ ನಕ್ಷತ್ರಗಳ ರಾಶಿ ಅನ್ನೋದು ಕಾಲಿಗೆ ಹಾಕಿದ ಹೂವಿನ ಅರ್ಚನೆಯಾಗಿ ಕಾಣಿಸಿತು ಅಂತ ರೂಪವನ್ನು ಚಿಂತನೆ ಮಾಡುವಾಗ ಇದೂ ಕೂಡ ಅದೇ ಅಂಶವನ್ನು ನೆನಪಿಸುತ್ತೆ. ಇಷ್ಟು ಇದೆರಡು ರೀತಿ ಅಂತ ಹೇಳಿದರು, ಒಳಗಿನಿಂದ ಮಾಡಬೇಕಾದ ಚಿಂತನೆ, ಹೊರಗಿನಿಂದ ಮಾಡಬೇಕಾದ ಚಿಂತನೆ. ಆಗ ಅಲ್ಲೊಂದು ಮಾತನ್ನು ಹೇಳ್ತಾರೆ, ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್ ಪರಂ ಪರಂ ಶುದ್ಧತಿ ಧೀರ್ಯಥಾ ಯಥಾ ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ. ಒಂದು ರೂಪವನ್ನು ಕಂಡು ಅದರಲ್ಲಿ ಯಾವುದು ಅಲ್ಲದ ಸಂಗತಿ ಭಗವಂತನಲ್ಲಿ ಇದು ಒಡ್ಡಿಕೊಳ್ಳದ ಅಂದರೆ ಭಗವಂತನಿಗೆ ಹೊಂದದ ಸಂಗತಿ ಅಂತದ್ದಾಗ ಅದನ್ನು ಪಕ್ಕಕ್ಕೆ ಸರಿಸಿ ಜಿತಂ ಈ ರೂಪ ಅಲ್ಲ ನನಗೆ ಬೇಕಾದದ್ದು, ಇದಲ್ಲ ಇದು ಪಕ್ಕಕ್ಕೆ ಸರಿಲಿ ಅಂತ ಅದನ್ನು ಗೆಲ್ತಾ ಜಿತಂ ಜಿತಂ ಸ್ಥಾನಂ ಅಪೋಹ್ಯ ಯಾವ್ಯಾವ ಏನೇನು ಚಿಂತನೆಗಳು ಸ್ಥಿತಿಗಳು ಆ ಹೊತ್ತಿನಲ್ಲಿ ಬರುತ್ತೋ ಅದನ್ನು ನಿಧಾನಕ್ಕೆ ಹೊರಕ್ಕೆ ಹಾಕ್ತಾ ಹಾಕ್ತಾ ಪರಂ ಎಷ್ಟು ಅವನು ಬೇಡವಾದ ವಿಷಯಗಳನ್ನು ಹೊರಕ್ಕೆ ಹಾಕ್ತಾ ಇರ್ತಾನೋ ಅಷ್ಟು ಅಷ್ಟು ಅವನು ಧೀಹಿ ಯಥಾಯಥಾ ಶುದ್ಧ್ಯತಿ ಶುದ್ಧಿಯಾಗುವುದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ನಿರಂತರ ಮಾಡ್ತಾ ಇದ್ದಾಗ ಅದು ಎಲ್ಲಿ ಗೊತ್ತಾಗುತ್ತೆ, ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ. ಕೂತಾಗ ಏಳ್ಬೇಕು ಅಂತ ಅನ್ನಿಸದೇ ಇರುವ ತನಕ ಒಬ್ಬನಿಗೆ ಬಂತು ಅಂದರೆ ಅವನು ಧ್ಯಾನದಲ್ಲಿ ಸ್ವಲ್ಪ ಸಿದ್ಧನಾದ ಅಂತ ಲೆಕ್ಕ. ನ ಕಿಂಚಿತ್ ಸ್ಮರೆಯಿತು, ಬೇರೆ ಏನು ನೆನಪಾಗಬಾರ್ದು. ಎಲ್ಲಿವರೆಗೆ ಹೇಳ್ತಂದರೆ ಸ್ಥಾನ ದೇಶಗಳು ನೆನಪಾಗ್ತಾನೆ, ಕಾಲ ದೇಶಗಳು ನೆನಪಾಗಬಾರ್ದು. ನಾನು ಕೂತಿದ್ದೇನೆ ಅನ್ನೋದು ನನಗೆ ಮರ್ತು ಹೋಯಿತು ಅಂದರೆ ನಾವು ಧ್ಯಾನದಲ್ಲಿ ಗೆದ್ದಿದ್ದೇವೆ ಅಂತ. ಕೆಲಸದ ಅಡಚಣೆ ಮಾಡುವವರು ಇದ್ದೇ ಇರ್ತಾರೆ, ಅಥವಾ ನಮ್ಮ ಯೋಚನೆ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ನೆನಪು ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಬೆಳಗಿನ ಯಾರಿಗೂ ತೊಂದರೆ ಆಗದ ಆ ಬ್ರಾಹ್ಮ ಮುಹೂರ್ತ ಅನ್ನೋದು ನಮಗೋಸ್ಕರ, ಬೇರೆ ಏನು ಒತ್ತಡ ಇದ್ದರೂ ಆಗಂತೂ ಬರುವುದಿಲ್ಲ ನಮಗೋಸ್ಕರ, ಏನಾದರೂ ಅವ್ರ ಪಾಡಿ ಮಾಡ್ಕೊಳ್ತಾರೆ ಅಂತ ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಆದರೂ ಆ ಹೊತ್ತಿಗೆ ಅತ್ಯಂತ ಹೆಚ್ಚು ಕಾಲೇನ ದೇಶೇ ನಮನೋನ ಸಜ್ಜೇತ್, ಕಾಲದಲ್ಲಾಗಲಿ ದೇಶದಲ್ಲಾಗಲಿ ಇಷ್ಟು ಹೊತ್ತಾಯಿತು, ಈ ಪ್ಲೇಸಲ್ಲಿ ಕೂತಿದ್ದೇನೆ, ಇಷ್ಟು ಸಮಸ್ಯೆಗಳು ಒದಗಿ ಬರ್ಬೋದು ಅನ್ನುವ ಈ ಯಾವ ಯೋಚನೆ ಇಲ್ಲದೆ ಜಿಹಾಸುಹು ಇಮಂ ಅಂಗಲೋಕಂ ಈ ಎಲ್ಲವನ್ನು ಅವನು ಹೊರಗೆ ತಳ್ಳಿ 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 ಪ್ರಾಣಾನ್ನನೀಯ ಛೇತ್ ಇಂದ್ರಿಯಗಳನ್ನು ಒಳಕ್ಕೆ ತಳ್ಳಿಕೊಳ್ಳುತ್ತಾ ಉಸಿರನ್ನ ಗಟ್ಟಿ ಬಿಗಿ ಹಿಡಿತಾ ಜಿತ ಅಸುಹು ಅದರಿಂದಾಗಿ ಇಂದ್ರಿಯಗಳಲ್ಲಿ ಆಚೆಯಿಂದ ಏನಾದರೂ ತಗೊಳ್ಬೇಕು ಅಂತ ಅನ್ನುವ ಆಸೆಯನ್ನೇ ಕೊಂದು ಕೊನೆಗೆ ಸ್ವಪಾರ್ಷ್ಣಿ ಕೂತ್ಕೊಳ್ಳುವಾಗ ವಜ್ರಾಸನವೂ ಆಗುತ್ತೆ ಅಥವಾ ಸ್ವಸ್ತಿಕಾಸನವೂ ಆಗುತ್ತೆ. ಆ ಪೀಡ್ಯ ಗುದಂ ಅಂದರೆ ಇಲ್ಲಿ ಪ್ರಾಣಾಯಾಮದ ಅಂಶವನ್ನು ಹೇಳುವಾಗ ನಾವು ಮೂಗಿನಿಂದ ಹೊರಗೇನೆ ಅಂದರೆ ಗಾಳಿ ತೆಗೆದುಕೊಳ್ಳುವಾಗ ಮೇಲಿನ ಅಂಶವನ್ನು ಮುಚ್ಚುತ್ತೇವೆ, ಇದು ಈ ವಿಷಯದಲ್ಲಿ ಸಂದೇಹ ಬರುವುದಿಲ್ಲ. ಆದರೆ ನಮ್ಮ ಕೆಳಭಾಗದಿಂದ ಗುದಭಾಗದಿಂದಲೂ ಉಸಿರನ್ನು ಕಟ್ಟಿದ ತಕ್ಷಣ ಕೆಳಕ್ಕೆ ಅದು ಸೋರಿ ಹೋಗುವ ಸಾಧ್ಯತೆಗಳು ಜಾಸ್ತಿ. ಅಕಸ್ಮಾತ್ ಅದನ್ನು ಹಾಗೆ ತಡೆಯದೇ ಇದ್ದರೆ ಮುಂದೆ ಪ್ರಾಣಾಯಾಮ ಮಾಡಿ ರೋಗ ಬರುತ್ತೆ. ಅದಕ್ಕೋಸ್ಕರ ಗುದವನ್ನು ಆಪೀಡ್ಯ ಅದನ್ನು ಅದಕ್ಕೆ ಆಕುಂಚನ ಅಂತ ಹೇಳ್ತಾರೆ. ನಾವು ಮಲ ವಿಸರ್ಜನೆ ಮಾಡಿ ಆದಮೇಲೆ ಮೇಲಕ್ಕೆ ಎಳ್ಕೊಳ್ತೇವೆ ಆ ಜಾಗಗಳನ್ನು, ಅಂದರೆ ನಮ್ಗೆ ಆ ಕೂತ್ಕೊಂಡ ಜಾಗ ಅನುಭವ ಬರುತ್ತೆ. ಆ ಮೇಲಕ್ಕೆ ಎಳ್ಕೊಳ್ಳುವ ರೀತಿಯಲ್ಲಿ ಅದನ್ನು ಉಸಿರನ್ನು ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವ ತನಕ, ಉಸಿರನ್ನು ಹೊಟ್ಟೆಯಲ್ಲಿ ಇರುವ ತನಕ ಮೇಲಕ್ಕೆ ಎಳೆದಿಟ್ಟು ಮೇಲಿನಿಂದ ಗಾಳಿಯನ್ನು ತಡೆದು ಮಧ್ಯಕ್ಕೆ ನಿಂತರೆ ನರಸಿಂಹ ಅಗ್ನಿ ಬೇರೆ ಅಲ್ಲ, ಆ ಪ್ರಾಣ ಅಗ್ನಿ ಬೇರೆ ಅಲ್ಲ ಅಂತ ಇಷ್ಟು ನಾರಾಯಣ ಪಂಡಿತರು ಹೇಳುವ ಮಾತು. ಆ ಶಕ್ತಿಗೆ ಜಗತ್ತನ್ನು ಸುಡುವ ಶಕ್ತಿ ಇದೆ. ಅಲ್ಲಿ ಯಾವಾಗ ವಿಷ್ಣುಂ ವಾಯುಂಚ ಸಂಸ್ಮರೇತ್ ಆ ಮೇಲಿನಿಂದ ಮುಚ್ಚಿದ ಕರಡಿಗೆ ಕೆಳಗಿನಿಂದ ಮುಚ್ಚಿದ ಸಂಪುಷ್ಟದ ಮಧ್ಯದಲ್ಲಿ ಗಾಳಿ ಬಿಗಿ ಹಿಡಿದು ಭಗವಂತನ ನೆನಪು ಮಾಡಿಕೊಂಡು ಕೂತ ಅಂದರೆ ಅಲ್ಲಿ ಹುಟ್ಟುವ ಅಗ್ನಿಗೆ
ಸುಡದ ಸಂಗತಿ ಇಲ್ಲ ಅಂತ. ಎಲ್ಲ ಅಸ್ಥಿಗತವಾದ ದೋಷವನ್ನು ಕೂಡ ಪ್ರಾಣಾಯಾಮ ನಾಶ ಮಾಡುತ್ತೆ ಅಂತ. ದೇಹದ ಯಾಕೆಂದರೆ ಚರ್ಮದಲ್ಲಿ ಇದ್ದದ್ದನ್ನು ಹೊರಗಿನಿಂದ ತೊಳಿಬೋದು, ನೆತ್ತರಲ್ಲಿದ್ದದ್ದು ಆಸವ ತೆಗೆದುಕೊಂಡು ಪರಿಹಾರ ಮಾಡುವುದು, ಅಸ್ಥಿಗಲ್ ಇದ್ದದ್ದು ತೊಳಿಲಿಕ್ಕಾಗುವುದು ಎರಡೇ ಅಂಶಕ್ಕೆ. ಒಂದು ಪಂಚಗವ್ಯ ನಾವು ಅದನ್ನು ಹೇಳುವಾಗ ಆಚಮನೆ ಹೇಳ್ತೇವೆ, ಆದರೆ ಅದರ ನೆನಪಾಗುವುದಿಲ್ಲ. ಯತ್ವಗಸ್ತಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯ ಯತ್ ತ್ವಕ್ ಅಸ್ಥಿ ಗತಂ ಪಾಪಂ ಅಸ್ಥಿಗತಂ ಪಾಪಂ. ಅಸ್ಥಿಯಲ್ಲಿ ಇರುವಂಥ ದೋಷ ಸುಲಭದಲ್ಲಿ ಹೋಗುವುದಿಲ್ಲ. ಬೋನ್ ಮ್ಯಾರೋ ಅಲ್ಲಿ ಕ್ಯಾನ್ಸರ್ ಬಂದರೆ ಅದನ್ನು ಪರಿಹಾರ ಇಲ್ಲ ಅಂತಲೇ ಡಾಕ್ಟರು ಕೈ ಬಿಡುವಂಥದ್ದು. ಆದರೆ ಆ ಸ್ಥಿತಿಯಲ್ಲೂ ನಮಗೆ ರಕ್ಷಣೆ ಕೊಡುವಂಥದ್ದಿದ್ರೆ ಎರಡು, ಒಂದು ಗೋವಿನ ಪದಾರ್ಥದ ಅದು ಎರಡನ್ನು ಮಿಕ್ಸ್ ಮಾಡಬೇಕು ಪ್ರಾಣಾಯಾಮ ಮತ್ತು ಅದೆರಡನ್ನು ಜೋಡಿಸಿದರೆ ದೇಹಗತವಾದ ಇದು ಹೊರಗಿನ ಭೌತಿಕವಾದ ರೋಗ ಪರಿಹಾರ ಅದೇ ಹೋಗುತ್ತೆ ಅಂದಮೇಲೆ ಇನ್ನೂ ಪಾಪ ಶರೀರದ ಪಾಪ ಕಾರಣವಾದಂತಹ ದುರಿತಗಳು ಪರಿಹಾರ ಆಗುತ್ತೆ ಅಂತ ಪ್ರಾಣದೇವರ ಎದುರುಗಡೆ ನಿಂತವರಿಗೆ ತಥೋ ನಿಲಂ ಸ್ಥಾನಿಷು ಷಟ್ಸು ಉನ್ನಮಯೇತ್ ಜಿತಕ್ಲಮಃ. ಬೇಸರವನ್ನು ಕಳಚಿಕೊಂಡು ಪ್ರಾಣವನ್ನು ಮೇಲಕ್ಕೆ ಏರಿಸ್ತಾ ಆರು ಚಕ್ರಗಳಲ್ಲಿ ಮೇಲಿನ ಮೇಲಿನ ಸ್ಥಾನಗಳಲ್ಲಿರುವ ದಳಗಳಲ್ಲಿರುವ ಬಣ್ಣವನ್ನು ಭಗವಂತನ ರೂಪಗಳನ್ನು ಚಿಂತಿಸ್ತಾ ನಿನ್ನ ಅನುಗ್ರಹದಿಂದ ಇದು ಸಾಧ್ಯ ಅಂತ ಮೇಲಕ್ಕೆ ಅವನು ತರುವ ಸಾಧ್ಯ ಅಂದರೆ ಪ್ರಯತ್ನವನ್ನು ಅವನು ಮಾಡಿದರೆ ಖಂಡಿತ ಅದು ಅವನಿಗಾಗುತ್ತೆ. ವಸ್ತುತ ಇಷ್ಟು ಕೇಳಿದ್ದನ್ನು ನಾವು ಕೊನೆಯ 12ನೇ ಸ್ಕಂದ ನೋಡಿದರೆ ಗೊತ್ತಾಗುತ್ತೆ. ಇಷ್ಟನ್ನು ಪರೀಕ್ಷಿದ ರಾಜ ತನ್ನ ಆ ಸ್ಥಿತಿಯಲ್ಲಿ ತಂದಿರ್ತಾನೆ. ನಾವು ಅಂದ್ಕೊಳ್ಳೋದು ಸರ್ಪ ಕಚ್ಚಿ ಸತ್ತಿತು ಅಂತ. ಸರ್ಪ ಕಚ್ಚೋ ಮುಂತ ಅವನ ದೇಹದ ಪ್ರಾಣ ಹೋಗಿ ಆಗಿರುತ್ತೆ. ಅಂದರೆ ಅದು ಹೊರಡುವ ಸಮಯಕ್ಕೂ ಯಾಕಂದರೆ ಶಾಪವು ಸಾರ್ಥಕ ಆಗಬೇಕು, ಯಾಕೆಂದರೆ ಆ ದೇಹವನ್ನು ಸುಡಬೇಕು. ಎಲ್ಲರಿಗೂ ಶಾಪ ಯಾಕೆಂದರೆ ಋತುಜನ ಶಾಪ ಅದು ಫಲ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೇಗೆ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ಕೊಲ್ಲುವ ಮುನ್ನವೇ ಯೋಗದ ಸ್ಥಿತಿಯಲ್ಲಿ ತಮ್ಮ ದೇಹವನ್ನು ಬಿಟ್ಟಿರ್ತಾರೆ. ಇದನ್ನು ಭೀಮ ಅರ್ಜುನ ಧರ್ಮರಾಜ ಮೂವರು ಮಾತ್ರ ನೋಡಿರ್ತಾರೆ, ಉಳಿದವರು ಯಾರಿಗೂ ಗೊತ್ತಿರೋದಿಲ್ಲ. ದೃಷ್ಟದ್ಯುಮ್ನನ್ನು ನಾನು ಕೊಲ್ಲಬೇಕಾದವನು ಅಂತ ಕೊಲ್ತಾನೆ ಹೊರತು ಅವನು ತಲೆಯಲ್ಲೂ ಇಲ್ಲ. ಆದರೆ ಕೃಷ್ಣ ಇದನ್ನು ನೋಡಿರ್ತಾನೆ. ಅದರಿಂದಾಗಿ ಯೋಗ ಯಾಕೆಂದರೆ ಅವನು ಯೋಗಿ, ಹೀಗೆಲ್ಲ ಏನಂತಾರೆ ಅಪಮೃತ್ಯುವಿಗೆ ಕಾರಣವಾಗುವಂಥ ಚೇತನವೇ ಅಲ್ಲ ಅದು. ಅಂತಹ ಚೇತನಕ್ಕೆ ಸಾವು ಬರಬೇಕು ಅಂತಂದರೆ ಅವನೇ ತನ್ನ ಯೋಗದ ಸ್ಥಿತಿಯಿಂದ ಅಲ್ಲಿ ಅನೇಕ ದೇವತೆಗಳು ಬಂದು ಋಷಿಗಳು ಬಂದು ಆ ಅಶ್ವತ್ಥಾಮನ ಸಪ್ತ ಸುದ್ದಿಯನ್ನು ಹೇಳಿದಾಗ ಉಪದೇಶ ಮಾಡ್ತಾರೆ. ಎಂಥ ಸ್ವತಃ ಪ್ರಾಣದೇವರೂ ಬಂದು ಅವನಲ್ಲಿ ಭೀಮಸೇನನ ಇನ್ನೊಂದು ರೂಪವಾಗಿ ಪ್ರಾಣನೇ ಅವನಿಗೆ ಉಪದೇಶ ಕೊಟ್ಟು ಯೋಗದ ಮಾರ್ಗದಿಂದ ನಿನ್ನ ಪ್ರಾಣ ಬಿಡು ಅಂತ ಹೇಳಿದ್ದನ್ನೇ ಅವನು ಅನುಸಂಧಾನ ಮಾಡಿಕೊಂಡು ಬಿಟ್ಟಾಗ ನಡೆದ ಕಥೆಯಂತೆಯೇ ಪರೀಕ್ಷಿತ ರಾಜನ ಆ ಶರೀರ ತ್ಯಾಗ ಮಾಡುವ ಹೊತ್ತಿಗೆ ಇದೆಲ್ಲವೂ ಅಲ್ಲಿ ಅವನ ಅನುಸಂಧಾನದ ಬಂದದ್ದನ್ನು ಅದು ಕೊನೆಗೆ ಉಲ್ಲೇಖ ಮಾಡುತ್ತೆ ಭಾಗವತ. ಹೀಗೆ ಆಮೇಲೆ ಇಷ್ಟು ಹೇಳಿದ ಮೇಲೆ ಆ ಕಥೆಯನ್ನು ಶುಕಾಚಾರ್ಯರು ಮುಂದುವರೆಸಲಿಕ್ಕೆ ಕೆಲವೆಲ್ಲ ಅಗತ್ಯದ ಸಂಗತಿಯನ್ನು ಹೇಳುತ್ತಾರೆ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯರ್ಥೇ ಯಃ ಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಆಯುಷ್ಯ ಎಲ್ಲರದ್ದು ಹೋಗ್ತಾ ಇರುತ್ತೆ. ಅಕಸ್ಮಾತ್ ಮನುಷ್ಯನದ್ದು ಆಯುಷ್ಯ ಹೋಗುತ್ತೆ ಅಂತನ್ನುವುದಕ್ಕೆ ಸೂರ್ಯೋದಯ ಸೂರ್ಯಾಸ್ತಗಳೇ ಸಾಕ್ಷಿ. ಅದವನಿಗೆ ಆಯುಷ್ಯ ಹೋಗ್ಲಿಕ್ಕೋಸ್ಕರ ಇರುವುದು ಅಂತ ಗೊತ್ತಾದರೆ ಅವನು ಉದ್ಧಾರ ಆಗ್ತಾನೆ. ಆದರೆ ಅದನ್ನು ಚಂದ ನೋಡ್ತಾ ಕೂತು ಕೆಂಪು ಕೆಂಪಾಗಿದೆ ಚೆನ್ನಾಗಿದೆ ಅಂತ ಅದನ್ನು ಆಸ್ವಾದನೆ ಮಾಡಿ ಫೋಟೋ ತೆಗಿತಾ ಕೂತ ಅಂತಂದರೆ ಅವನು 24 ಗಂಟೆ ಕಳ್ಕೊಂಡೇ ಸಾವಿಗೆ 24 ಗಂಟೆ ಹತ್ತಿರ ಆದೆ ಅನ್ನೋ ಸಂಗತಿಯನ್ನು ಮರೆತು ಬಿಡ್ತಾನೆ. ವಸ್ತುತ ಪ್ರತಿ ದಿವಸವೂ ನಮ್ಮ ಕೊನೆಯ ರೀಚ್ ಆಗಬೇಕಾದ ಗೆರೆಯನ್ನು ನಾವು ಬೇಗ ಬೇಗ ಕ್ರಮಿಸ್ತಾ ಇದ್ದೇವೆ ಅಂತನ್ನುವ ಎಚ್ಚರ ಬಂದರೆ ಎಷ್ಟು ಬೇಗ ಏನಾದರೂ ಸಾಧನೆ ಮಾಡಬಹುದು ಅಂತನ್ನುವ ಯೋಚನೆ ಅವನಿಗೆ ಸಹಜವಾಗಿ ಬರುತ್ತೆ. ಆದರೆ ಅದನ್ನು ಎಚ್ಚರಿಸುವ ಗುರುಗಳು ಅಥವಾ ಆ ಪ್ರಸಂಗ ಸರಿಯಾಗಿ ಗೊತ್ತಾದರೆ ಮಾತ್ರ ಅವನು ಭಗವಂತನ ಕಾರುಣ್ಯಕ್ಕೆ ಪಾತ್ರನಾಗಿದ್ದಾನೆ ಅಂತ ಅರ್ಥ. ಹಾಗಾದರೆ ಒಟ್ಟು ಏನು ತಸ್ಯ ಋತೆ ಯಹ ಕ್ಷಣ ನೀತಃ ಅದು ವ್ಯರ್ಥ. ಭಗವಂತನ ಸ್ಮರಣೆ ಇಲ್ಲದೆ ಯಾವ ಕ್ಷಣ ಕಳೆದು ಹೋಯಿತೋ ಅದು ವ್ಯರ್ಥ ಹೊರತು ಉಳಿದಂತೆ ಬೇರೆ ಏನು ಭಗವಂತನ ಸ್ಮರಣೆಗಾಗಿ ಅಂದರೆ ಅದರ ಅರ್ಥ ನಾವು ಏನು ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ಭಗವಂತನ ಪೂಜೆ ಅಂತ ನೆನಪಾದರೆ ಆ ಕ್ಷಣವೂ ಸಾರ್ಥಕವೇ, ಅದು ಫಲ ಕೊಡದೇ ಇರ್ಬೋದು. ಏಕೆಂದರೆ ಜಟಾಯು ತನ್ನ ಕರ್ತವ್ಯ ನಿರ್ವಹಿಸಿದ, ಸೀತೆಯನ್ನು ಹುಡುಕ್ಲಿಲ್ಲ ಅಥವಾ ಸೀತೆಯ ಅಸ್ತಿತ್ವ ಗೊತ್ತಾಗಲಿಲ್ಲ, ಆದರೆ ಅವನಿಗದು ಸಾರ್ಥಕ ಆಯಿತು. ಯಾಕೆಂದರೆ ಆ ಕೆಲಸದಲ್ಲಿ ಅವನ ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ಇದ್ದೇ ಇತ್ತು. ಸತ್ತ ರಾಕ್ಷಸನ ಅವನ ಕೆಟ್ಟ ಕೃತ್ಯಕ್ಕೆ ಅವನು ಪಾತ್ರನಾದ, ಆದರೆ ಕೊನೆಗೆ ಭಗವಂತನ ತೊಡೆಯಲ್ಲೇ ಪ್ರಾಣ ಬಿಡುವಂತಾಯಿತು. ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ತೊಡಗಿ ಗುರಿಯನ್ನು ಮುಟ್ಟದೇ ಇದ್ರು ಅದು ಮುಂದೆ ಮತ್ತೆ ಗುರಿಯನ್ನು ತಲುಪಿಸ್ಲಿಕ್ಕೋಸ್ಕರ ಬೇಕಾದ ದಾರಿಯಲ್ಲೇ ಭಗವಂತ ಇಡ್ತಾನೆ ಅನ್ನೋದಕ್ಕೆ ಉತ್ತಮ ಶ್ಲೋಕವಾರ್ತೆಯ ಕ್ಷಣ ಯಹ ನೀತಃ ಸಕ್ಷಣ ನೀತಃ ಅದು ನಿಜವಾಗಿ ಕಳೆದು ಹೋದ ಕ್ಷಣ ಅಂತ ಹೀಗೆ ಎಚ್ಚರಿಸಿ
ಸ ಏಷ ಆತ್ಮ ಮಂಗಲಾಚರಣೆ ಮಾಡ್ತಾರೆ ಗ್ರಂಥವನ್ನು ಶುಕಾಚಾರ್ಯರು ಹೇಳಲಿಕ್ಕೋಸ್ಕರ ತುಂಬ ಒಳ್ಳೆಯ ಸ್ತೋತ್ರಗಳಲ್ಲಿ ಬಂದು ಹೋಗ್ತವೆ. ನಾವು ಹೇಳುವ ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ ಅಂತ ಹೇಳುವ ಮಾತು ಅದು ಈ ಮಂಗಲಾಚರಣೆಯ ಮಾತುಗಳಲ್ಲಿ ಬಂದದ್ದು. ಅಲ್ಲೇ ಇನ್ನೊಂದು ಮಾತು, ಸ ಏಷ ಆತ್ಮ ಆತ್ಮವತಾಂ ಅಧೀಶ್ವರ ತ್ರೈಮಯೋ ಧರ್ಮಮಯಸ್ತಪೋಮಯ ಗತವ್ಯಳೀಕೈ ಅಜ ಶಂಕರಾಧಿಭಿಃ ವಿತಕ್ಯಲಂಗ್ಯಃ ಲಿಂಗ್ಯಃ ಭಗವಾನ್ ಪ್ರಸೀದತಾಂ. ಭಗವಾನ್ ಪ್ರಸೀದತಾಂ, ಭಗವಂತ ನನ್ನಲ್ಲಿ ಪ್ರಸನ್ನನಾಗಲಿ. ಎಂತಹ ಭಗವಂತ? ಆತ್ಮವತಾಂ ಆತ್ಮ ಏಷಃ. ಎಲ್ಲ ಇಡೀ ಜಗತ್ತಿನಲ್ಲಿ ಏನೇನು ಉಣ್ಣುವುದು ತಿನ್ನುವುದು ಅಂತ ಆದಾನ ಮಾಡಿಕೊಳ್ಳುವಂತಹ ಜೀವಗಳು, ಸಾಧಕರು ಒಳ್ಳೆಯದನ್ನು ಪಡೀಬೇಕು ಅಂತ ಅಂದುಕೊಂಡಿದ್ದಾರೋ ಅವರೆಲ್ಲರಿಗೂ ಅಂತರ್ಯಾಮಿಯಾಗಿ ನಿಂತಹ ಈ ಪರಮಾತ್ಮ ಅಧೀಶ್ವರ, ಅಧಿಕಾರಯುಕ್ತವಾಗಿ ಈಶನಶೀಲರಾದಂಥ ದೇವತೆಗಳೆಲ್ಲರಿಗಿಂತಲೂ ವರನೆನಿಸಿದ ಭಗವಂತ, ಮೂರು ವೇದಗಳಿಂದ ನಿರಂತರ ಪ್ರತಿಪಾದ್ಯನಾಗಿ ಧರ್ಮದ ಚಟುವಟಿಕೆಗಳಿಗೆ ಯಾವಾಗಲೂ ದೊರಕುವವನಾಗಿ, ಒಳ್ಳೆಯ ಆಲೋಚನೆಗಳಿಂದ ಯಾವಾಗಲೂ ಸಿಗುವವನಾಗಿ, ಅನೇಕ ದುಸ್ಥಿತಿಗಳನ್ನು ದಾಟುವುದಕ್ಕೆ ಬೇಕಾದಂತಹ ಪ್ರಯತ್ನ ಮಾಡಿದವನಿಗೆ ದುಸ್ಥಿತಿಯನ್ನು ಕಳೆಯುವವನಾಗಿ, ಅಜ ಶಂಕರ ಮೊದಲಾದಂತಹ ಎಲ್ಲ ದೇವತೆಗಳಿಂದ, ಇದು ಸ್ವತಃ ಶುಕಾಚಾರ್ಯರೇ ಹೇಳುವ ಮಾತು, ತಾನೇ ಶಂಕರನಾಗಿ ತನ್ನ ಬಗ್ಗೆನೇ ಹೇಳಿಕೊಳ್ಳುವಾಗ, ಅಜ ಶಂಕರಾಧಿಭಿ ವಿತರ್ಕ್ಯಲಿಂಗ, ಅವರು ನಿರಂತರ ಇನ್ನೂ ಕೂಡ ತರ್ಕ ಮಾಡಿ ಭಗವಂತನನ್ನು ತಿಳಿಯಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಪೂರ್ತಿ ತಿಳಿಯಲೇಕಾಗದೇ ಉಳಿದ ಸತ್ವವೆನಿಸಿದ ಭಗವಂತನನ್ನು ಭೂಯ ಮತ್ತೆ ಮತ್ತೆ ಭಗವಾನ್ ಪ್ರಸೀದತಾ ನನಗೆ ಒಲಿದು ಬರಲಿ. ಆ ಕೊನೆಯ ಮಾತು ಬಹಳ ಚೆನ್ನಾಗಿದೆ. ಭುಂಕ್ತೆ ಅಲ್ಲಿ ಭೂತೈಹಿ ಮಹದ್ಭಿ ಯ ಇಮಾ ಪುರಃ ವಿಭುಹು ನಿರ್ಮಾಯ ಶೇತೆ ಯದಮೂಷು ಪೂರುಷ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ ಸೋ ಅಲಂಕೃಷೀಷ್ಟ ಭಗವಾನ್ ವಚಾಂಸಿನೆ. ನನ್ನ ಮಾತುಗಳಲ್ಲಿ ಅವನು ಅಲಂಕರಿಸಿದ್ರೆ ಅದಕ್ಕರ್ಥ, ಅವನು ಅಲಂಕರಿಸಿದೆ ನಾನು ಎಷ್ಟು ಚಂದದ ಅಲಂಕಾರವನ್ನು, ಎಷ್ಟು ಚಂದದ ಶಬ್ದಗಳನ್ನು, ಎಷ್ಟು ಚಂದದ ಉಪಮೆಗಳನ್ನು, ಎಷ್ಟು ಚಂದದ ಇನ್ನೇನೇ ಸ್ವಾರಸ್ಯ ತರುವಂತಹ ಮಾತುಗಳನ್ನು ಜೋಡಿಸಿದ್ರು ಅವನು ನೆಲೆಸಲಿಲ್ಲ ಅಂದರೆ ನನ್ನ ಮಾತಿಗೆ ಅರ್ಥವೇ ಇಲ್ಲ. ಆದ್ದರಿಂದಾಗಿ ಅಲಂಕೃಷಿ ಇಷ್ಟ, ಅವನೇ ನನ್ನ ಮಾತುಗಳಲ್ಲಿ ನೆಲೆಸಿ ನನ್ನ ಈ ಭಾಗವತದ ಚಿಂತನೆಗೆ ಬಲವನ್ನು ತಂದುಕೊಡಲಿ. ಎಂಥ ಭಗವಂತ ಅಂತ ಹೇಳುವಾಗ, ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ತತ್ವಗಳನ್ನು ಇರಿಸಿಕೊಂಡು ಭೂತಗಳನ್ನು ನಿರ್ಮಾಣ ಮಾಡಿ, ಪುರಃ ಪುರಃ ಅಂದರೆ ಪೂಹು ಪುರೋ ಪುರಃ ಇಮಾಹ ಪುರಃ, ಈ ಶರೀರಗಳನ್ನು ಭಗವಂತ ನಿರ್ಮಾಣ ಮಾಡ್ತಾನೆ. ನಿರ್ಮಾಯ ಅದು ವಿಭುಹು, ಒಂದೇ ರೀತಿ ನಿರ್ಮಾಣ, ವಿವಿಧ ರೀತ್ಯಾ ಭಾವಯತಿ, ವಿವಿಧ ತಾನು ವಿವಿಧ ರೂಪದಿಂದ ಇದ್ದು ಆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ತಾನೇ ಸ್ವತಃ ಅದಕ್ಕಾಗಿ ಸಿದ್ಧಪಡಿಸಿ, ಅಮೂಷು ಶೇತೆ ಈ ಎಲ್ಲ ಪುರಗಳಲ್ಲೂ ಕೂಡ ನೆಲೆಸ್ತಾನೆ. ಆದ್ರಿಂದಾಗಿ ಅವನನ್ನು ಪುರುಷ ಅಂತ ಕರೀತಾರೆ. ಪುರುಷ ಶಬ್ದದ ವ್ಯಾಖ್ಯಾನವನ್ನೇ ಆ ಸಾಲು ಮಾಡಿಕೊಳ್ತಾ ಭಗವಾನ್ ಅಂತಹ ಅವನು ಆ ಶರೀರದಲ್ಲಿ ಸೇರಿಕೊಂಡು ಗುಣಾನ್ನ ಭುಂಕ್ತೆ, ಇಂದ್ರಿಯಗಳಿಂದ ಆಯಾ ಶರೀರದಿಂದ ಉಂಟಾಗುವಂತಹ ಎಲ್ಲ ಸೌಖ್ಯವನ್ನು ನಮಗೆ ಉಣಿಸುವುದಕ್ಕಾಗಿ ಉಂಡಂತೆ ಮಾಡಿ ನಮಗೆ ಸಂತೋಷ ಕೊಡ್ತಾನೆ. ಅವನಿಗೆ ಬೇಕಾಗಿಲ್ಲ, ಯಾಕೆಂದರೆ ಅವನು ಯಾವೂ ಅಗತ್ಯ ಇಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ, ನಮ್ಮಿಂದಾಗಿ ಅವನಿಗೆ ಯಾವ ಲಾಭವಿಲ್ಲ. ನಾವು ನಿವೇದನೆ ಮಾಡುವಂಥದ್ದು ನಾವು ನೀನು ನನಗೆ ಕೊಟ್ಟಿದ್ದಿ ಅನ್ನುವ ನೆನಪನ್ನು ತೋರುವುದಕ್ಕೋಸ್ಕರ ನಿವೇದಿಸುವುದು ಹೊರತು, ನಿವೇದಿಸಿದ್ರಿಂದಾಗಿ ಅವನು ದಂಬೋದರನಾದ, ದಪ್ಪವಾದ, ಎತ್ತರವಾದ, ಅಗಲವಾದ ಅಂತ ಎಲ್ಲ ನಮ್ಮ ಚಿಂತನೆ. ನಾನು ಇಷ್ಟು ಸೇರು ನೈವೇದ್ಯ ಮಾಡಿದ್ರಿಂದ ದೇವರು ನಮ್ಮನೇಲಿ ಇವತ್ತಿದ್ದಾನೆ ಅಂತ ಮಾತಾಡುವ ಭರದಲ್ಲಿ ನಾವು ಹೇಳುವುದುಂಟು. ಆದರೆ ನಮ್ಮ ಯಾವ ನಿವೇದನೆಗಳಾಗಲಿ, ನಮ್ಮ ಯಾವ ಅಲಂಕಾರಗಳಾಗಲಿ ಅವನನ್ನು ಚಂದ ಕಾಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅವನು ಸ್ವತಃ ಚಂದ ಅಂದರೆ, ಇನ್ನು ಮಾತಿನಲ್ಲಿ ಹೇಳುವುದಾದರೆ, ಈ ಬಟ್ಟೆ ನೀವು ಉಟ್ಟದ್ರಿಂದ ಚೆನ್ನಾಗಿದೆ ಅಂತ ಹೇಳಿದ ಹಾಗೆ, ಬಟ್ಟೆಗೆ ಅವನು ಚಂದ ಕೊಡ್ತಾನೆ ಹೊರತು ಅವನಿಂದಾಗಿ ಬಟ್ಟೆ ಚಂದ ಕಾಣುತ್ತೆ ಹೊರತು ಅವನಿಗೆ ಬಟ್ಟೆ ಚಂದ ಕಾಣುವುದಲ್ಲ ಅನ್ನುವುದು ಎಚ್ಚರ ಇದ್ದರೆ, ಅಂತಹ ಮಾತುಗಳನ್ನು ನಾನು ಅವನ ಬಗ್ಗೆ ಆಡಿದ್ದೇನೆ ಅದರಿಂದಾಗಿ ಆ ಮಾತು ಚೆನ್ನಾಗಿರಬಹುದು ಅಂತಿದ್ದರೆ ಅದು ದೊಡ್ಡವರು ಸ್ವೀಕರಿಸಬೇಕಾದ ಮಾತು ಅಂತ ಹೀಗೆ ಹೇಳಿ, ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಈ ಮಾತುಗಳನ್ನು ಶುರು ಮಾಡುವಾಗ ನಾರದರು ಮತ್ತು ಬ್ರಹ್ಮದೇವರ ಸಂವಾದದಿಂದ ಶುರು ಮಾಡ್ತಾರೆ. ನಾರದರು ಕೆಲವು ಆಕ್ಷೇಪಗಳನ್ನು ಮಾಡ್ತಾರೆ, ಎಲ್ಲ ನೀನು ಸೃಷ್ಟಿ ಮಾಡುವುದು, ನೀನು ಸೃಷ್ಟಿ ಮಾಡುವುದು ಅಂತ ಹೇಳ್ತಾರೆ. ಆದರೆ ಆರಂಭದ ಬೇರೆ ಬೇರೆ ಮಾತುಗಳೆಲ್ಲ ಬಂದದ್ರಲ್ಲಿ ನೋಡುವಾಗ ಬೇರೆ ಥರನೇ ಅರ್ಧಮರ್ಧ ಕಾಣಿಸುತ್ತೆ. ಅವನೇನು ಮಾಡ್ತಾನೆ, ನೀನೇನು ಮಾಡ್ತೀನಿ, ಇದೆರಡು ನನಗೆ ಕನ್ಫ್ಯೂಷನ್ ಇದೆ, ಬಿಡಿಸಿ ಹೇಳು ಅಂತ ಹೇಳಿದಾಗ ಅದಕ್ಕೆ ಈ ಮಾತು ಬಂದದ್ದು. ಅಲ್ಲಿ ಹೇಳ್ತಾರೆ, ಯನ್ಮಾಯಯ ದುರ್ಜಯಯ ಮಾಂ ಪ್ರವದಂತಿ ಜಗದ್ಗುರು. ನಿಜವಾಗಿ ಸೃಷ್ಟಿ ಮಾಡುವವನು ಭಗವಾನ್, ಅವನೇ ಈ ಜಗತ್ತಿನ ಎಲ್ಲವನ್ನು ಸೃಷ್ಟಿ ಮಾಡು. ಅದಕ್ಕೇ ಈ ಅಧ್ಯಾಯ ಪೂರ್ತಿ ಮುಂದೆ ಸೃಷ್ಟಿಯ ಬಗ್ಗೆ ಹೇಳ್ತಾ, ಈ ಸೃಷ್ಟಿ ಯಾವುದು ಚತುರ್ಮುಖನಿಂದ ಆದದ್ದಲ್ಲ, ಚತುರ್ಮುಖನಿಂದ ಪೂರ್ವದಲ್ಲಿಯೇ ವೈಕೃತ ಸೃಷ್ಟಿ, ತೈಜಸ ಸೃಷ್ಟಿ ಅಂದರೆ ವೈಕಾರಿಕ ಸೃಷ್ಟಿ, ತೈಜಸ ಸೃಷ್ಟಿ ಮತ್ತು
ಸಾತ್ವಿಕ ಸೃಷ್ಟಿಯನ್ನು ಮೂರು ಕಡೆ ಹೇಳುವಾಗ ಅಂದರೆ ಭೂತದ ಸೃಷ್ಟಿ, ಇಂದ್ರಿಯಗಳ ಸೃಷ್ಟಿ, ದೇವತೆಗಳ ಸೃಷ್ಟಿ ಮೂರನ್ನು ಅಲ್ಲಿ ಬಿಡಿಸಿ ಹೇಳುತ್ತಾರೆ. ಆ ಮೂರು ಸೃಷ್ಟಿಯನ್ನು ಮಾಡಿದ್ದು ಎಲ್ಲವೂ ಕೂಡ ಭಗವಂತನೇ. ಅಲ್ಲಿ ನನ್ನ ನನ್ನನ್ನೇ ದಡ್ರು ಜಗದ್ಗುರು ಸೃಷ್ಟಿಕರ್ತ ಅಂತೆಲ್ಲ ಹೇಳ್ತಾರೆ, ಆದರೆ ನಾನು ಸೃಷ್ಟಿ ಮಾಡೋದಲ್ಲಪ್ಪ, ಅವನು ಮೊದಲು ಸೃಷ್ಟಿ ಮಾಡಿದ್ಮೇಲೆ ನನಗೊಮ್ಮೆ ಅವ್ನು ಪ್ರಾಕ್ಟೀಸ್ ಮಾಡಿ ತೋರಿಸ್ತಾನೆ, ಹೀಗೆಲ್ಲ ಮಾಡಬೇಕು ನೋಡು, ಹೀಗೆ ಇಟ್ಕೊಳ್ಬೇಕು, ಹೀಗೆ ಹಿಡಿಬೇಕು, ಹೀಗೆ ಹೇಳಿದ್ರೆ ಅದು ಚೆಂದ ಬರುತ್ತೆ, ಇಲ್ಲ ಅಂದರೆ ನೀನು ಸುಮ್ಮನೆ ಅದರ ಮಣ್ಣಿನ ಮುದ್ದೆ ಹಾಕಿ ಈ ಕೈ ಹಿಡಿದ್ರೆ ಅದು ಒಂದು ವಿಕರಾಳ ಅಕರಾಳ ಬಾಯಿ ತೆಕ್ಕೊಂಡು ಏನೋ ಒಂದು ವಿಚಿತ್ರವಾದ ಆಕೃತಿ ಆಗಿ ಅದು ಏನು ಅಂತ ನೀನು ಸೃಷ್ಟಿ ಮಾಡಿದ್ಮೇಲೆ ಹೇಳಲಿಕ್ಕೆ ಬರೋದಿಲ್ಲ, ಬೇರೆಯವರಿಗೂ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಕೆಲವು ನಮ್ಮ ಅಡಿಗೆ ಇದ್ದ ಹಾಗೆ ಅದಾಮೇಲೆ ಏನು ಅಂತ ಅಡಿಗೆಯವನಿಗೂ ಗೊತ್ತಾಗಲ್ಲ, ತಿನ್ನೋರಿಗೂ ಗೊತ್ತಾಗ ಹಾಗೆ. ಅದರಿಂದಾಗಿ ನನಗೆ ಮೊದಲು ಸೃಷ್ಟಿಯ ಮೂಲವನ್ನು ಹೀಗಿರಬೇಕು ಅಂತ ತೋರಿಸಿಕೊಟ್ಟವನು ಅವನೇ. ಅಂದರೆ ಮುಂದೆ ಏನು ಸೃಷ್ಟಿ ಬರುತ್ತೋ ಅಷ್ಟೂ ಸೃಷ್ಟಿಯ ಮೊದಲ ಏನಂತಾರೆ ಅಚ್ಚೊತ್ತುವುದು ಅಂತ ಅದಕ್ಕೊಂದು ಮೂಲ ಇದೆ ಅಲ್ವಾ, ಅದನ್ನು ಮಾಡಿಕೊಟ್ಟವ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ. ಮೊದಲು ಹೇಳ್ತಾನೆ ಭಗವಂತ ಇದೆಲ್ಲ ಮಾಡಲಿಕ್ಕಿರುವಂಥದ್ದು, ಇದನ್ನು ನೀನು ಸ್ಥೂಲವಾಗಿ ಮುಂದೆ ಇದು ಸೂಕ್ಷ್ಮ ಸೃಷ್ಟಿ, ಆಮೇಲೆ ಸ್ಥೂಲ ಸೃಷ್ಟಿಗೆ ಬೇಕಾದ ಅಂಶಗಳನ್ನು ಹೇಳ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ವಾಸುದೇವಾತ್ ಪರೋ ಬ್ರಹ್ಮನ್. ಇದೆಲ್ಲವೂ ಅವನಿಂದಲೇ ಇದೆ. ಇದನ್ನೇ ಮುಂದೆ ಮತ್ತೊಮ್ಮೆ ದ್ರವ್ಯಂ ಕರ್ಮ ಚಕಾಲಶ ಸ್ವಭಾವೋ ಜೀವ ಏಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇದರಲ್ಲಿ ಸ್ವಲ್ಪ ನಚ ಅನ್ಯ ಅರ್ಥ ಅಸ್ತಿ ತತ್ವತಃ. ಅವನನ್ನು ಹೊರತುಪಡಿಸಿದರೆ, ಅವನನ್ನು ಬಿಡಿಸಿ ದೂರಕ್ಕಿಟ್ಟು ಬಿಟ್ಟರೆ ಈ ಯಾವ ತತ್ವಗಳಿಗೂ ಅರ್ಥವೇ ಇಲ್ಲ. ಕಾಲಕ್ಕೆ ಇರುವುದು ಗೊತ್ತಿರುವುದಿಲ್ಲ, ದ್ರವ್ಯಕ್ಕೆ ತಾನಿದ್ದೇನೆ ಎನ್ನುವ ಎಚ್ಚರ ಇಲ್ಲ. ಸ್ವಭಾವ ಅಂತೂ ಅದು ಕೃಷಿ ಕ್ಷೇತ್ರಕ್ಕೆ ಬಿದ್ದರೆ ಮಾತ್ರ ಬೀಜಕ್ಕೆ ಮೊಳಕೆ ಬರಲಿಕ್ಕೆ ಅವಕಾಶ ಇದ್ದ ಹಾಗೆ ಸಂಸಾರಕ್ಕೆ ತಂದು ಈ ಶರೀರ ಕೊಟ್ಟರೆ ಮಾತ್ರ ಸ್ವಭಾವ ವ್ಯಕ್ತ ಆಗೋದು. ಕರ್ಮಕ್ಕಂತೂ ಮೊದಲಿನಿಂದ ಅದಕ್ಕೆ ಆಕ್ಟಿವೇಟ್ ಆಗಲಿಕ್ಕೆ ಸಿಮ್ಗೆ ಶಕ್ತಿಗೆ ಹೇಗೆ ಮೊಬೈಲ್ ಬೇಕೋ ಹಾಗೆ ಅದು ಆಕ್ಟಿವೇಟ್ ಆಗಲಿಕ್ಕೆ ಅವಕಾಶವೇ ಇಲ್ಲ. ಹೀಗೆ ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅಂದರೆ ಭಗವಂತ ಪ್ರತಿ ಕ್ಷಣದಲ್ಲೂ ಪ್ರತಿ ಅಂಶದಲ್ಲೂ ಪ್ರತಿಯೊಬ್ಬನ ಕಾಲದಲ್ಲೂ ಅವನಿಗೆ ಹಿಂದಿನಿಂದ ನಿಂತು ಬೆಂಗಾವಲಾಗಿ ರಕ್ಷಿಸಲಿಕ್ಕೆ ಬೇಕಾಗುತ್ತೆ ಅಂತ. ಅದು ಸೃಷ್ಟಿಯ ವಿಶೇಷತೆಯನ್ನು ಹೇಳುವಾಗ ಪಂಚಭೂತಗಳ ಸೃಷ್ಟಿಯಾಗುತ್ತೆ. ವೈಕಾರಿಕ ತೇಜಸ್ ತಾಮಸ ಮೂರು ಸೃಷ್ಟಿಗಳಲ್ಲಿ ವೈಕಾರಿಕ ಸೃಷ್ಟಿಯನ್ನು ಹೇಳುವಾಗ ದಿಗ್ವಾತಾರ್ಕ ಪ್ರಚೇತೋಶ್ವಿ ವಹ್ನೀಂದ್ರ ಉಪೇಂದ್ರ ಮಿತ್ರಕಾಹ. ಇದಿಷ್ಟು ಜನ ದೇವತೆಗಳು ಸೃಷ್ಟಿಯಾಗ್ತಾರೆ. ದಿಕ್ಕಿನ ದೇವತೆಗಳು ವಾತ ಅಂದರೆ ಮರೀಚಿ, ಅರ್ಕ ಸೂರ್ಯ, ಪ್ರಚೇತ ಅಂದರೆ ವರುಣ, ಅಶ್ವೀಂದ್ರ ಅಶ್ವಿದೇವತೆಗಳು, ವಹ್ನಿ ಬೆಂಕಿ, ಇಂದ್ರ ಉಪೇಂದ್ರ ಜಯಂತ, ಮಿತ್ರ ಅಂತ ದೇವತೆ, ಕ ಅಂದರೆ ಪ್ರಜಾಪತಿ, ಅಥವಾ ಇನ್ನೊಂದು ಅರ್ಥದಲ್ಲಿ ಬೇರೆ ಸಂದರ್ಭಕ್ಕೆ ಬಂದಾಗ ಕ ಅಂದರೆ ಚತುರ್ಮುಖ ಅಂತ ಅರ್ಥ ಇದೆ. ಆದರೆ ಇಲ್ಲಿ ಕ ಅಂತಂದರೆ ಪ್ರಜಾಪತಿಯನ್ನೇ ಹೇಳಿದ್ದು. ಇವರು ಏನನ್ನು ಪ್ರತಿನಿಧಿಸ್ತಾರೆ ಎಷ್ಟು ಚಂದ ಅಂದರೆ, ಇಷ್ಟು ಒಂದು ಪದದಲ್ಲಿ ಒಂದು ಸಾಲಿನಲ್ಲಿ ಹತ್ತೂ ದೇವತೆಗಳ ಹೆಸರು ಹೇಳಿಬಿಟ್ರು. ಅದು ಏನನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಲಿಕ್ಕಾಗುವಾಗ ಶ್ರೋತ್ರ ತ್ವಘ್ರಾಣ ದಿಕ್ ದೃಕ್ ಜಿಹ್ವಾ ವಾಗ್ ಮೇಟ್ ದೋಹು ಮೇಢ್ರ ಅಂಗ್ರಿ ಪಾಯವ. ಇದಿಷ್ಟನ್ನು ಸೇರಿ ಇದು ಇಷ್ಟು ಇಂದ್ರಿಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಬರುವ ದೇವತೆಗಳು ಅಂತ. ಅಂದರೆ ಶ್ರೋತ್ರ ದಿಗ್ದೇವತೆಗಳು ಅಂದರೆ ಚಂದ್ರ, ಇಂದ್ರ, ಮಿತ್ರ ಈ ಎಲ್ಲ ದೇವತೆಗಳು. ಆಮೇಲೆ ವಾತ ಮರೀಚಿ ಇದು ತೊಕ್ಕಿನ ದೇವತೆ. ಆಮೇಲೆ ಘ್ರಾಣ ಮೂಗಿಗೆ ಅಶ್ವಿ ದೇವತೆಗಳು, ದೃಕ್ಕಿಗೆ ಅರ್ಕ ದೇವತೆ, ಜಿಹ್ವೆಗೆ ಪ್ರಚೇತ ಅಂದರೆ ವರುಣ. ಕೆಲವೊಮ್ಮೆ ಅವಾಂತರ ದೇವತೆಗಳನ್ನು ಬೇರೆ ಕಡೆ ಹೇಳುವುದಿದೆ, ಬುಧನನ್ನು ಹೇಳುವುದಿದೆ, ಆದರೆ ಇಲ್ಲಿ ಪ್ರಧಾನವಾದ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ವಹ್ನಿ ವಾಕ್ ದೇವತೆ, ಇಂದ್ರ ದೋಹು ಅಂದರೆ ತೋಳಿನ ದೇವತೆ, ಮೇಢ ಅಂದರೆ ಸೃಷ್ಟಿಗೆ ಸಂತತಿಗೆ ಕಾರಣವಾದಂತಹ ಲಿಂಗ, ಅದಕ್ಕೆ ಕಾರಣವಾದವನು ಮಿತ್ರ, ಪಾಯುವಿಗೆ ಕ, ಜಯಂತ ಅಂಗ್ರಿ ಅಂದರೆ ಪಾದಕ್ಕೆ ಸಂಬಂಧಪಟ್ಟ ದೇವತೆ. ಇಷ್ಟು ದೇವತೆಗಳನ್ನು ಹೇಳಿ ಅಷ್ಟು ದೇವತೆಗಳು ಯಾವುದೆಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟವರು ಅಂತ ಇವರೆಲ್ಲರನ್ನು ಭಗವಂತ ಒಮ್ಮೆ ಸೃಷ್ಟಿ ಮಾಡಿದ. ಅವನು ಹೇಳ್ತಾನೆ ಆಮೇಲೆ ನಾಹಂ ನ ಯೂಯಂ ಬತ ತದ್ಗತಿಂದಿದು. ನಾನಾಗಲಿ ಅವನ ಎದುರುಗಡೆ ನಾರದರಿಗೆ ಹೇಳಿದು, ನೀನಾಗಲಿ ತದ್ಗತಿಂ ನ ವಿದು ವಾಮದೇವ. ನನಗೆ ನಾಲ್ಕು ಮೋರೆ ಅರ್ಥ ಆಗುದಿಲ್ಲ ಅಂತ ಇಟ್ಕೊಂಡು ಐದು ಮೋರೇನೋ ಒಬ್ಬ ಇದ್ದಾನೆ, ಅವನಿಗೂ ಯಾವತ್ತು ಇಲ್ಲಿ ತನಕ ಹುಡುಕಿ ಕಣ್ಣಿಗೆ ಸಿಕ್ಕಿಲ್ಲ ಅದನ್ನು. ವಾಮದೇವ ಕುಮ ಕಿಮುತ ಅಪರೆ. ಇದರಲ್ಲಿ ಪ್ರಧಾನವಾಗಿ ತಿಳಿಯಬಹುದಾದಂತಹ ಅತ್ಯಂತ ಉನ್ನತವಾದ ಶಕ್ತಿಗಳು ಅಂದರೆ ಒಂದೋ ನಾನು ಒಂದು ವಾಮದೇವ. ಇವರಿಗೆ ಆಗುದಿಲ್ಲ ಅಂದಮೇಲೆ ಕಿಮುತ ಅಪರೆ, ಇನ್ನು ಉಳಿದವರು ಅವನನ್ನು ಹೇಗೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾಕೆಂದರೆ ಅವನ ಸಾಮರ್ಥ್ಯ ಅಂತ ಅನ್ನೋದು ಇಡೀ ಜಗತ್ತಿನ ಮಾಯೆಯಂತೆ ವ್ಯಾಪಿಸಿಕೊಂಡು ಮೋಹಿತ ಬುದ್ಧಯ ಎಲ್ಲರೂ. ಅಂದರೆ ಇದನ್ನು ಮತ್ತೆ ಜನ್ಮಾದ್ಯಸ್ಯ ಅಂತ ಶ್ಲೋಕ ನೆನಪು ಮಾಡಿಕೊಂಡ್ರೆ ಮುಹ್ಯಂತಿ ಎಂ ಸೂರಯ,
ಈ ಪ್ರತಿ ಸಾಲು ಮತ್ತೆ ಮತ್ತೆ ಇಡೀ ಕಥೆಯಲ್ಲಿ ಎಲ್ಲೋ ಒಂದು ತುಂಡು ಎತ್ತರ ತ್ರಿಸರ್ಗ ಮೃಷ ಈಗ ಬಂದ ಮೂರು ಸೃಷ್ಟಿ ಅಂದರೆ ವೈಕಾರಿಕ ತೈಜಸ ತಾಮಸ ಏನು ಮೂರು ಸೃಷ್ಟಿ ಇದೆ ಇದು ಅವನಿಗೆ ವ್ಯರ್ಥ ನಮಗಾಗಿ ನಮ್ಮ ನಮ್ಮ ಅನುಕೂಲಕ್ಕೋಸ್ಕರ ಈ ಎಲ್ಲ ಸೃಷ್ಟಿ ಬರ್ತಾ ಇರೋದು ಮತ್ತು ಎಷ್ಟು ವಿಷಯವನ್ನು ತಿಳ್ಕೊಂಡ್ರು ಮತ್ತೆ ನಾವು ಆ ಕಥೆ ಹೇಳಲಿಕ್ಕೆ ಕಾರಣವಾದಂತಹ ಪ್ರಧಾನ ಮಂಗಲ ಶ್ಲೋಕಕ್ಕೆ ಹೋದರೆ ಅಷ್ಟೂ ಅರ್ಥವನ್ನೇ ಮತ್ತೆ ವ್ಯಾಖ್ಯಾನ ರೂಪವಾಗಿ ಹನ್ನೆರಡು ಸ್ಕಂದಗಳ ಪ್ರತಿಯೊಂದು ಸಂಗತಿಯು ಹೇಳುತ್ತೆ ಅಂತ ಗೊತ್ತಾಗುವಂಥದ್ದು. ಹೀಗೆ ಕೊನೆಗೆ ಈ ಮಾತುಗಳನ್ನೆಲ್ಲ ಹೇಳಿ ಸೃಷ್ಟಿಯ ಅಂಡದ ಒಳಗಿನ ಸೃಷ್ಟಿಯನ್ನು ಹೇಳ್ತಾರೆ. ಚತುರ್ಮುಖ ಅದಕ್ಕೋಸ್ಕರ ಯಜ್ಞ ಮಾಡ್ತಾನೆ, ನನಗೆ ಏನು ಮಾಡಬೇಕು ಅಂತ ಸೃಷ್ಟಿಯಾದ ತಕ್ಷಣ ತಲೆ ನಾಲ್ಕು ದಿಕ್ಕಿಗೆ ತಿರುಗಿಸಿದ್ನಂತೆ. ಅಲ್ಲಲ್ಲೇ ಆ ನೋಟ ಕಳೀಲಿಲ್ಲ. ನಾವು ತಿರುಗಿಸಿದ ಮೇಲೆ ಮತ್ತೆ ಬರ್ತೇವೆ ಅಂದರೆ ನಮ್ಮ ಯೋಚನೆ ಅಲ್ಲಿಂದ ಹೋಯಿತು ಅಂತ ಅರ್ಥ. ಅವನು ಎಷ್ಟು ತಿರುಗಿಸಿದ್ರೂ ಆ ಎಲ್ಲ ದಿಕ್ಕುಗಳ ನೋಟ ಹಾಗೆ ಉಳಿಯುತ್ತಾದ್ರಿಂದ ಅವನು ತಲೆ ಉಳಿಯಿತು. ನಮಗೆ ತಲೆ ಉಳಿಯುವುದಿಲ್ಲ, ಯಾಕೆಂದರೆ ಅಲ್ಲಿಂದ ಒಂದು ಸರ್ತಿ ಯೋಚನೆ ಮಾಡಿ ಈಚೆ ಬಂದರೆ ಆ ಸ್ವಿಚ್ ಆನ್, ಅದು ಸ್ವಿಚ್ ಆಫ್ ಆಯಿತು, ಇನ್ನೊಂದು ಕಡೆ ಸ್ವಿಚ್ ಆನ್ ಆಯಿತು. ಆದರೆ ಅವನು ಎಲ್ಲ ಕಡೆಗೂ ತನ್ನ ಸ್ವಿಚ್ ಆನ್ ಮಾಡಿರ್ತಾನೆ, ಯೋಚನೆಯ ಶಕ್ತಿಯನ್ನು ನಿರಂತರ ನಿಗಾ ಇಟ್ಟಿರ್ತಾನೆ. ಅದರಿಂದಾಗಿ ಆ ನಾಲ್ಕು ಮೋರೆ ಅನ್ನೋದು ಹಾಗೆ ಉಳಿಯಿತು. ಆದರೆ ಸುದ್ದಿ ಬಂತು, ತದ್ದಿ ತಪಃ, ನೀನು ಎಲ್ಲಿ ಪ್ರಶ್ನೆ ಬಂತು ಅಲ್ಲೇ ಉತ್ತರ ಇದೆ, ಹುಡುಕು, ನಿನಗೆ ಅಲ್ಲೇ ಉತ್ತರ ಸಿಗತ್ತೆ ಅಂತ ಅವನು ಮತ್ತೆ ತಪಶ್ಚರಣ, ಮತ್ತೆ ತಪಸ್ಸು ಮಾಡ್ತಾನೆ, ಭಗವಂತನ ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿ ನಾರದರು ಮತ್ತೆ ಪ್ರಶ್ನೆ ಕೇಳ್ತಾರೆ, ಅಲ್ಲ ಇಷ್ಟೆಲ್ಲ ನಿನಗೆ ಗೊತ್ತಾಯಿತು ಅಂತ ಹೇಳಲಿಕ್ಕೆ ನನಗೆ ಇದರ ಇನ್ನಷ್ಟು ಸ್ವಾರಸ್ಯವನ್ನು ನೀನು ಹೇಳಬೇಕು ಅಂತ ಹೇಳಿದಾಗ ಎಲ್ಲ ಅವತಾರದ ಕಥೆಯನ್ನು ಮತ್ತೆ ಹೇಗೆ ಮೊದಲೊಮ್ಮೆ ಎರಡನೇ ಅಧ್ಯಾಯದಲ್ಲಿ ಪೂರ್ತಿ 24 ರೂಪಗಳ ಚಿಂತನೆ ಬಂತು, ಇಲ್ಲಿ ಇನ್ನೂ ಹೆಚ್ಚಿನ ಅಂದರೆ ಹಂಸರೂಪ, ಹಯಶೀರ್ಷ ರೂಪ ಮೊದಲಾದ ಇನ್ನೂ ನಮಗೆ ಗೊತ್ತಿಲ್ಲದ ಅನೇಕ ರೂಪಗಳನ್ನು ಮತ್ತೆ ಚತುರ್ಮುಖ ಅಲ್ಲಿ ವಸ್ತುತಃ ಈ ಕಥೆಗಳನ್ನು ಹೇಳುವಾಗ ರಾಮಾವತಾರ ಕೃಷ್ಣಾವತಾರ ಇನ್ನೂ ಆಗೇ ಇಲ್ಲ, ಆ ಎಲ್ಲ ಕಥೆಗಳು ಆಗತ್ತೆ ಭವಿಷ್ಯತಿ ಅಂತ ಇಡೀ ಜಗತ್ತಿನಲ್ಲಿ ಅಷ್ಟೂ ಭಗವಂತ ತೊಡುವ ರೂಪಗಳ ಬಗ್ಗೆ ಚಿತ್ರಣವನ್ನು ಕೊಟ್ಟು ನಾರದರ ಮನಸ್ಸನ್ನು ತಣಿಸ್ತಾರೆ. ಈ ಲೀಲೆಯನ್ನು ನೀನು ಕೇಳಿದ್ದೀಯಲ್ವಾ, ನೀನು ಮುಂದೆ ಇದನ್ನು ಲೋಕಕ್ಕೆ ಎಲ್ಲೆಲ್ಲಿ ಅಗತ್ಯ ಇದೋ ಅದನ್ನೆಲ್ಲ ಹೇಳಬೇಕು, ಇದು ನಿನ್ನ ಜವಾಬ್ದಾರಿ ಅಂತ ಚತುರ್ಮುಖವನಿಗೆ ಆದೇಶ ಕೊಡ್ತಾನೆ. ಇಷ್ಟಾದ ಮೇಲೆ ಪರೀಕ್ಷಿತ ಕೆಲವು ಮತ್ತೆ ಪ್ರಶ್ನೆಗಳನ್ನು ಮಾಡ್ತಾನೆ. ಅಂದರೆ ಆ ಸೃಷ್ಟಿಯಲ್ಲಿ ಸ್ವಲ್ಪ ವಿಷಯಗಳನ್ನು ಹೇಳಿದ್ದಾರೆ, ಸ್ವಲ್ಪ ವಿಷಯಗಳನ್ನು ಬಿಟ್ಟಿದ್ದಾರೆ. ಆ ಎಲ್ಲಿ ಬಿಟ್ಟು ಹೋಯಿತೋ ಅದನ್ನು ಅವನು ಮತ್ತೆ ಪ್ರಶ್ನೆ ಕೇಳ್ತಾನೆ. ಆಗ ಶುಕಾಚಾರ್ಯ ಅದಕ್ಕೆ ಮತ್ತೆ ಉತ್ತರ ಕೊಟ್ಟು ಚತುರ್ಮುಖ ಹೇಗೆ ಸೃಷ್ಟವಾದ, ಅಲ್ಲಿಗೆ ಸಂಬಂಧಪಟ್ಟಂತೆ ಉಳಿದ ತತ್ವಗಳು ಹೇಗೆ ಸೃಷ್ಟಿಯಾಯಿತು ಅಂತ ಮತ್ತೊಮ್ಮೆ ಹಿಂದೆ ಬಿಟ್ಟು ಹೋದ ಸಂಗತಿಗಳ ಜೊತೆಗೆ ಇಡೀ ಆ ಸೃಷ್ಟಿಯ ಪ್ರಕ್ರಿಯೆ ಲೋಕಕ್ಕೆ ಗೊತ್ತಾಗುತ್ತೆ. ಅದರ ನಂತರ ಆ ಸೃಷ್ಟಿಯನ್ನು ಪರಿಚಯಿಸುವುದಕ್ಕೆ ಕಾರಣವಾದ ಭಗವಂತನ ನಾಲ್ಕು ಶ್ಲೋಕಗಳಲ್ಲಿ ಬಂದ ಇಡೀ ಭಾಗವತದ ಚಿತ್ರಣ ಮತ್ತೆ ಅಲ್ಲಿ ಉಪದೇಶ ಮಾಡ್ತಾರೆ. ಇದರಿಂದ ಭಾಗವತ ಸಿಕ್ಕಿತು ಅಂತ ಭಾಗವತ ಆಮೇಲೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹೇಗೆ ಹೇಗೆ ಬಂತು ಅದರ ಸಾಗಿದ ಪ್ರಕ್ರಿಯೆಗಳನ್ನು ಹೇಳಿ ಪುರಾಣದ ಲಕ್ಷಣವಾಗಿ 10 ಲಕ್ಷಣಗಳೇನಿದೆ, ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಭೂತಿ, ಆಮೇಲೆ ಮನ್ವಂತರದ ದೇವತೆಗಳು ಯಾರ್ಯಾರು ಅಂತ ಅವರ ಕಥೆ, ಅವರು ಎಲ್ಲಿ ನಿಂತು ಬಿಟ್ಟರು ಅಂದರೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಎಲ್ಲಿ ಕೊನೆಗೊಂಡ್ರು, ಆಮೇಲೆ ಮುಕ್ತಿ, ಅದಕ್ಕೆ ಆಶ್ರಯವಾದಂತಹ ಉಳಿದ ಋಷಿಗಳ ಬೇರೆ ಬೇರೆ ಸ್ಥಿತಿಗತಿಗಳು, ಇದೆಲ್ಲವನ್ನು ಬೋಧಿಸಿ ಒಂದು ಚತುರ್ಮುಖನ ದೊಡ್ಡ ಅಂಡದ ಒಳಗೆ ಒಂದು ದೊಡ್ಡ ಶರೀರ ಸೃಷ್ಟಿಯಾಗೋದು, ಅಲ್ಲಿ ದೇವತೆಗಳು ಪ್ರವೇಶ ಮಾಡುವುದು, ಏನು ಮಾಡಿದರೂ ಅದು ಪೂರ್ತಿ ಎದ್ದೇಳದೆ ಹೋಗೋದು, ಯಾವಾಗ ಪ್ರಾಣ ಪ್ರವೇಶ ಮಾಡಿದನೋ ಆಗಲೇ ಆ ಶರೀರಕ್ಕೆ ಮತ್ತೆ ಉತ್ಥಾಪನೆ ಆಗುವುದು, ಈ ಕಥೆಯನ್ನು ಹೇಳಿ ಭಗವಂತನ ರೂಪ ಇದ್ದದ್ರಿಂದಲೇ ಈ ಶರೀರಕ್ಕೊಂದು ಆಕೃತಿ ಬಂತು ಅಂತ ಮುಂದೆ ಮತ್ತೊಂದು ಚಿತ್ರಣವನ್ನು ಕೊಡ್ತಾರೆ. ಅದರಿಂದಾಗಿ ಬ್ರಹ್ಮಾಂಡ ಇಲ್ಲೇ ಬರುವಂಥದ್ದು, ಬ್ರಹ್ಮಾಂಡಸ್ಥಿತ ಪುರುಷಾಯ ನಮಃ, ಜೀವದೇಹಸ್ಥ ಪುರುಷಾಯ ನಮಃ, ಶೂನ್ಯಾಯ ನಮಃ ಅಂತ ಅವನ ಮೂರು ರೂಪಗಳನ್ನು ಚಿಂತಿಸಬೇಕು ಅಂತನ್ನುವ ಮಾತು ಬರುತ್ತೆ. ಆ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವನ ಪ್ರಶ್ನೆಗೆ ಅಂದರೆ ಮತ್ತೆ ಪರೀಕ್ಷಿತ ರಾಜ ಕೇಳಿದ ಪ್ರಶ್ನೆಗೆ ವಿದುರ ಮತ್ತು ಮೈತ್ರಿಯರು ಮಾತನಾಡಿದ ಸಂವಾದವನ್ನು ಉದಾಹರಣೆಯಾಗಿ ಕೊಡ್ತಾರೆ. ಅವ್ರು ಯಾಕೆ ಬಂದರು, ಅಲ್ಲಿಗೆ ಯಾಕೆ ಬಂದರು ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಿಂದೆ ಕಥೆಗೆ ಹೋಗಿ ಆಮೇಲೆ ಮತ್ತೆ ಅವರ ಸಂವಾದವನ್ನು ವಿವರಣೆ ಕೊಡ್ತಾರೆ. ಅದೇ ಮುಂದೆ ಸಾಂಖ್ಯಶಾಸ್ತ್ರವಾಗಿ ಕಪಿಲ ಮಹರ್ಷಿಯ ಆದೇಶವಾಗಿ ಉಪದೇಶವಾಗಿ ಬರುವಂಥದ್ದು. ಮತ್ತೆ ಅದರ ಚಿತ್ರಣವನ್ನು ನಾಳೆ ಚಿಂತಿಸೋಣ ಅಂತ ಹೇಳ್ತಾ ಆಡಿದ ಮಾತುಗಳಲ್ಲಿ ಗುಣವಾಗಿ ಬಂದಿದ್ದರೆ ಅದು ಗುರುಗಳದ್ದು, ದೋಷವಾಗಿ ಬಂದಿದ್ದರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ ಗಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ವಿದ್ಯಾಯ ಶುದ್ಧ ವಿದ್ಯಾಯ ಮನಸ್ಸಾಯ ಚಂದ್ರ ಉತ್ಪದ
ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗದೀ ಕಪರ್ದೀ ನನರ್ಥಗೋಪಾಲ ಕಬಾಲಮೌಲಿ ಸ್ವಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಖ್ಯಾತಸ್ಸುಧಾ ಪ್ರವಚನಾದ್ವಿದುಷಾಂ ವರಂ ತಂ ವಂದೇ ಯತೀಂದ್ರತಿಲಕಂ ವಿಬುಧಪ್ರಿಯಾಖ್ಯಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾಯ ನಮಃ. ಶ್ರೀ 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 ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ ಒಂದು ಶ್ಲೋಕದಲ್ಲಿ ವಿಘ್ನ ಪರಿಹಾರಕ್ಕಾಗಿ ಗುರುಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ನಡೆ ಯಾವ ರೀತಿ ಇದೆ ಅನ್ನುವುದನ್ನು ಚಿಂತನೆ ಮಾಡಬೇಕು ಅಂತ ಉಪನಿಷತ್ತುಗಳು ಅದರೊಟ್ಟಿಗೆ ಒಂದು ಎಚ್ಚರಿಕೆ ಮಾತನ್ನು ಗುರುಗಳ ಬಾಯಲ್ಲಿ ಆಡಿಸ್ತದೆ. ಏನಂದರೆ ಯಾವುದನ್ನು ನೀವು ಆಚರಿಸಬೇಕು ಜೀವನದಲ್ಲಿ ಅಂತ ಕೇಳಿದರೆ, ನನ್ನ ಸುಚರಿತಗಳು ಯಾವ್ದಾವುದಿದೆ ಅದನ್ನೆಲ್ಲ ಆಚರಣೆ ಮಾಡಿ, ಅನನ್ನು ಇತರಾಣಿ ಅಂತ. ಹಾಗಾಗಿ ಒಂದು ಎಚ್ಚರಿಕೆಯ ಮಾತು ನಾವು ಯಾವತ್ತೂ ಇಟ್ಕೊಳ್ಬೇಕು. ಮನುಷ್ಯನಾಗಿ ಬಂದಾಗ ಒಂದಷ್ಟು ಸಮಸ್ಯೆಗಳು ದೋಷಗಳು ಕಾಣಿಸ್ತವೆ ಅವರಿಗೊಂದು, ಅದೊಂದುಂಟು. ಅದೊಂದು ಅವ್ರು ಯಾವಾಗಲೂ ಅವರದ್ದು ಮಡಿ ಮಾಡ್ತಾರೆ, ಆದರೂ ಅದು ಮುಟ್ಟಿದ ಮೇಲೆ ಮರ್ತೋಗ್ತದೆ, ಕೈ ತೊಳೆಯೋದಿಲ್ಲ. ಗುರುಗಳೇ ಅಂಚಾಂಪೇರ್ ಅಂತ ಹಾಗೊಂದು ನಾವು ಕಮೆಂಟ್ಗಳು ಇರ್ತವೆ ನಮ್ಮದು. ಆದರೆ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಬೇಕು, ಉಳಿದದ್ದನ್ನು ಬಿಡಬೇಕು. ನಾವು ಎತ್ತರಕ್ಕೆ ಇರಲಿಕ್ಕೋಸ್ಕರ ಎಲ್ಲವೂ ಇದೆ, ಆದ್ದರಿಂದ ಅದನ್ನು ಬಳಸ್ಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಯಾವುದು ನಮ್ಮ ಏಳಿಗೆಯ ಕಾರಣವಲ್ಲವೋ ಅದನ್ನು ಮಾತಾಡಬಾರ್ದು ಅಥವಾ ಅದನ್ನು ಅನುಸಂಧಾನ ಮಾಡಬಾರ್ದು ಅನ್ನುವುದನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಗುರುವನ್ನು ಯಾರು ಸ್ಮರಣೆ ಮಾಡ್ತಾನೆ, ಅವರ ಸಚ್ಚರಿತ್ರೆಗಳನ್ನು ಯಾರು ಸ್ಮರಣೆ ಮಾಡ್ತಾನೆ, ಅವರ ನಡೆ ಮತ್ತು ಅವರು ಆಚರಣೆಯಲ್ಲಿ ತಂದಂತಹ ಒಳ್ಳೆಯ ವಿಷಯಗಳನ್ನು ಸ್ಮರಣೆ ಮಾಡಿ ತಾನು ಯಾರು ಒಳಗೆ ಅದನ್ನು ಅನುಸಂಧಾನ ಮಾಡ್ತಾನೆ, ಅವನ ವಿಘ್ನಗಳೆಲ್ಲ ನಾಶ ಆಗ್ತವೆ. ಅಥವಾ ಅವನಿಗೆ ತಾನು ನಡೆಯುವ ದಾರಿಯಲ್ಲಿ ಬರುವ ಅಡ್ಡಿಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಚತುರ್ಥಿಯ ದಿನ ವಿಶ್ವರೂಪಿ ಭಗವಂತನನ್ನು ಒಳಗೆ ತುಂಬಿಸಿಕೊಂಡಂತಹ ಗಣಪತಿಯ ಸ್ಮರಣೆ ಮಾಡುವುದು ನಮಗೆ ಅವಕಾಶಗಳು ಸಿಗಬೇಕು ಅಂತ. ನಮ್ಮ ನಡೆಗೆ ಮಧ್ಯದಲ್ಲಿ ಒಂದಷ್ಟು ತೊಂದರೆಗಳಿದ್ದರೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಯಾವ ಡೆಸ್ಟಿನೇಷನ್, ಯಾವ ಸ್ಥಳವನ್ನು ನಾವು ತಲುಪಬೇಕೋ ಆ ಸ್ಥಳವನ್ನು ತಲುಪಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದು ಖಾಲಿ ಇರಬೇಕು, ಆ ಜಾಗ, ನಾವು ಹೋಗುವ ಜಾಗ ಖಾಲಿ ಇರಬೇಕು. ಅದಕ್ಕೆ ಆ ಗಣಪತಿಯನ್ನು ಸ್ಮರಣೆ ಮಾಡಬೇಕು ಅಥವಾ ಅಂತರ್ಯಾಮಿಯಾದ ವಿಶ್ವರೂಪಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಗುರುಗಳು ಅದೇ ಕೆಲಸವನ್ನು ಮಾಡ್ತಾರೆ. ಅಂದರೆ ಜ್ಞಾನವನ್ನು ಕೊಟ್ಟು ಅಜ್ಞಾನ ನಿವಾರಣೆಯನ್ನು ಮಾಡುವಂಥದ್ದು. ಯಾವ ಜ್ಞಾನದಿಂದ ನಮಗೆ ಬರುವ ತೊಂದರೆಗಳು ದೂರ ಮಾಡಬಹುದು ಅಂತಹ ಜ್ಞಾನವನ್ನು ಕೊಡ್ತಾರೆ ಅಂತ. ಸಮಸ್ಯೆಗಳು ಸಹಜ, ಎಲ್ಲರಿಗೂ ಬಂದೇ ಬರ್ತದೆ.
ಆದರೆ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೇಗೆ ಪಡೆಯಬೇಕು ಅನ್ನುವುದನ್ನು ತಿಳ್ಕೊಂಡಿದ್ದವನಿಗೆ ಆ ಸಮಸ್ಯೆಗಳು ಸಮಸ್ಯೆಗಳಾಗುವುದಿಲ್ಲ, ಅವನಿಗೆ ಮೆಟ್ಟಿಲುಗಳಾಗ್ತವೆ ಮತ್ತಷ್ಟು ಮೇಲೆ ಇರಲಿಕ್ಕೆ ಅನ್ನೋದಕ್ಕೋಸ್ಕರವಾಗಿ ಗುರುಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ದೊಡ್ಡ ಗುರು ಅಂತ ಹೇಳಿದರೆ ಗಣಪತಿಯು ದೊಡ್ಡ ಗುರು. ಯಾಕೆ ಅಂದರೆ ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಗಣಪತಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ. ನಾವು ಎಣಿಸ್ಕೊಂಡಿದ್ದೇವೆ, ಏನೇನೋ ಕಥೆಗಳೆಲ್ಲ ಇದೆ ನಮ್ಮಲ್ಲಿ, ಅವನು ಮಲ್ಕೊಂಡಿದ್ದ, ಆ ನಂತರ ಕುತ್ತಿಯ ಕಡಿದ್ರು ಹೀಗೆಲ್ಲ, ಅದೆಲ್ಲ ಅಲ್ಲವೇ ಅಲ್ಲ. ಮುಖ್ಯವಾಗಿ ಉಪಾಸನೆ, ಯಾವ ರೀತಿಯ ಉಪಾಸನೆ ನಮ್ಮದಿದೆಯೋ ಆ ರೀತಿಯ ಚಿಂತನೆಗಳು ನಮ್ಮಲ್ಲಿ ಬರ್ತವೆ ಅನ್ನೋದು ಪ್ರಸಿದ್ಧವಾದ ಮಾತು. ಎಲ್ಲರೂ ಪ್ರತಿ ಕ್ಷಣದಲ್ಲಿ ಅದನ್ನು ನಾವು ಅನುಸಂಧಾನ ಮಾಡಬೇಕು. ನಮ್ಮ ಉಪಾಸನೆ ಚೆನ್ನಾಗಿದೆಯೋ ಒಳ್ಳೆಯ ಫಲ, ಉಪಾಸನೆ ಸರಿ ಇಲ್ಲವೋ ಕೆಟ್ಟ ಫಲ. ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರಲಿ ಅಥವಾ ದೇವತಾ ಶಕ್ತಿಗಳ ಬಗ್ಗೆ ಆಗಿರಲಿ, ಒಬ್ಬ ವ್ಯಕ್ತಿಯಿಂದ ಅವನು ಸರಿ ಇಲ್ಲ, ಅವನು ಹೀಗೆ ಮಾಡ್ತಾನೆ, ಅವನು ಅನ್ಯಾಯನೇ ಮಾಡೋದು ಅಂತ ನೀವು ಯಾವಾಗಲೂ ಯೋಚನೆ ಮಾಡ್ತಿದ್ದರೆ ಅವನು ಮಾಡಿದ ಒಳ್ಳೆಯ ಕೆಲಸಗಳು ಕೂಡ ಕೆಟ್ಟದಾಗಿಯೇ ಕಾಣಿಸ್ತವೆ. ಅದರಿಂದ ನಾವೇನು ಲಾಭ ಪಡೆಯಬಹುದು, ನಾವು ಹೇಗೆ ಸಾಧನೆ ಮಾಡಿಕೊಳ್ಳಬಹುದು ಅಂತ ಯೋಚನೆ ಮಾಡಿ ಅವರ ಗುಣವನ್ನು ನಿಂದನೆ ಮಾಡದೆ ನಾವು ನಮ್ಮ ಸಾಧನೆಯ ಬಗ್ಗೆ ಚಿಂತನೆ ಮಾಡಿದರೆ ನಮಗೆ ಎಂತಹ ಪ್ರದೇಶದಿಂದೂ ಕೂಡ ಒಳ್ಳೆಯ ಒಂದು ಉತ್ತರವೇ ಸಿಗ್ತದೆ, ಅಥವಾ ಒಳ್ಳೆಯ ಸಾಧನೆಗೆ ಅದು ಮಾರ್ಗಗಳಾಗಿ ಪರಿಣಿತವಾಗ್ತದೆ. ಹಾಗಾಗಿ ಗಣಪತಿಯು ನಮಗೆ ಒಳ್ಳೆಯ ವಿಷಯವನ್ನು ತೋರಿಸಿಕೊಟ್ಟಿದ್ದಾನೆ. ನನ್ನ ಉಪಾಸನೆ ಎಷ್ಟರ ಮಟ್ಟಿಗೆ ವಿಶ್ವರೂಪಿಯದಿತ್ತು ಅಂದರೆ ಆ ಮುಖವು ಕೂಡ ಅದೇ ರೀತಿಯ ವಿಶ್ವರೂಪಿಯ ಭಗವಂತನ ಮುಖ ಆನೆಯ ಮುಖದಂತೆ, ಆದ್ದರಿಂದ ಅವನಿಗೂ ಕೂಡ ಆ ಸ್ವರೂಪ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಶಾಸ್ತ್ರಕಾರರು ಇದನ್ನು ಹೇಳ್ತಾರೆ. ಹಾಗೆ ನಮ್ಮ ಉಪಾಸನೆ ಇರಬೇಕು. ದೊಡ್ಡ ಗುರು ಹೇಗೆ ಉಪಾಸನೆ ಮಾಡಬೇಕು ಅಂತ ತೋರಿಸಿಕೊಟ್ಟವನು ಗಣಪತಿ. ಗಣಾನಂಪತಿ ಒಂದಷ್ಟು ಗಣಗಳಿಗೆ ನಿಯಾಮಕನಾಗಿದ್ದಾನೆ. ಅಂತಹ ಭಗವಂತನನ್ನು ಒಳಗೆ ಕೂರಿಸಿಕೊಂಡು ನಮ್ಮ ವಿಘ್ನಗಳನ್ನು ನಾಶ ಮಾಡುವಂತಹ ಗಣಪತಿಯನ್ನು ಸ್ಮರಣೆ ಮಾಡೋಣ. ಅದರೊಂದಿಗೆ ಭಾಗವತದ ಒಂದು ಮಹಾತ್ಮೆಯನ್ನು ತಿಳಿಸುವಂಥ ಒಂದು ಶ್ಲೋಕ, ಅದೇ ರೀತಿ ಇವತ್ತು ತೃತೀಯ ಸ್ಕಂದದ ಒಂದು ಶ್ಲೋಕ, ಅದನ್ನು ನಾವು ಯಥಾಶಕ್ತಿ ಚಿಂತನೆ ಮಾಡೋಣ. ಕಥಾ ಭಾಗವತಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ. ಕಥಾ ಭಗವತಸ್ಯ ಅಪಿ ನಿತ್ಯಂ ಭವತಿ ಯದ್ಗೃಹೇ, ಯಾವ ಗೃಹದಲ್ಲಿ ಯಾವ ಮನೆಯಲ್ಲಿ, ಕಥಾ ಭಗವತಸ್ಯ ನಿತ್ಯಂ ಭವತಿ, ಭಗವತ್ ಸಂಬಂಧಿ ಭಗವದ್ಭಕ್ತರ ಸಂಬಂಧಿಯಾದ ಕತೆ ಭಾಗವತದಲ್ಲಿ ನಾವು ನಿನ್ನೆ ನಾವು ನೋಡಿದ್ದೇವೆ. ಯಾವೊಂದು ರೀತಿಯ ಗೊಂದಲಗಳು ಇಲ್ಲದೆ ನೇರವಾಗಿ ಭಗವಂತನನ್ನು ಚೆನ್ನಾಗಿ ತಿಳಿಸಿಕೊಡ್ತದೆ. ಬೇರೆಯ ಪುರಾಣಗಳಲ್ಲಿ ಸ್ವಲ್ಪ ಗೊಂದಲಗಳು ಬರಬಹುದು. ಯಾರಿಗೆ ಹೆಚ್ಚಿನ ಪರಿಶ್ರಮ ಹಾಕಲಿಲ್ಲೋ ಅಂಥವರಿಗೆ ಕೆಲವು ಸರ್ತಿ ಸಮಸ್ಯೆ ಆಗಬಹುದು ಅಂತ ನಿನ್ನೆಯ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಕಿಂ ಶ್ರುತೈ ಬಹುಭಿ ಶಾಸ್ತ್ರೈ ಪುರಾಣೈಶ್ಚ ಭ್ರಮಾವಹೈ, ಎಲ್ಲ ಭ್ರಮೆಯನ್ನುಂಟು ಮಾಡುವ ಸಂದರ್ಭಗಳಿವೆ. ಆದರೆ ಭಾಗವತ ಹಾಗಿಲ್ಲ, ಚೆನ್ನಾಗಿ ಭಗವಂತನನ್ನು ತಿಳಿಸ್ಕೊಡ್ತದೆ ಅನ್ನುವ ದೃಷ್ಟಿಯಿಂದ ಭಗವತ್ಕಥೆ ಅದೇ ರೀತಿ ಭಗವದ್ಭಕ್ತರ ಕಥೆಯನ್ನು ಭಾಗವತದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಅಂತಹ ಕಥೆಗಳು ಯಾವ ಮನೆಯಲ್ಲಿ ನಿತ್ಯವೂ ಕೇಳಲ್ಪಡ್ತದೋ ಅಂಥವರಿಗೆ ತದ್ಗೃಹಂ ತೀರ್ಥರೂಪಂ, ಆ ಮನೆ ಗಂಗೆಯ ತಟದಂತೆ, ಮನೆ ಒಳಗೆ ಹೋದರೆ ಗಂಗೆಯಲ್ಲಿ ಇದ್ದಂತೆ. ಹೀಗೆ ತದ್ಗೃಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ, ನಮ್ಮನ್ನು ದಾಟಿಸುವಂತಹ ಮನೆ ಆ ಭಗವಂತನ ಕಥೆ ಎಲ್ಲಿ ನಡೀತದೋ ಅಂತಹ ಮನೆ ಪಾಪವನ್ನು ನಾಶ ಮಾಡುತ್ತದೆ. ಗಂಗೆ ದೇಹದ ಶುದ್ಧಿಯನ್ನು ಮಾಡುವುದರ ಮೂಲಕ ಮನಸ್ಸಿನ ಶುದ್ಧಿಯನ್ನು ಮಾಡಿದರೆ ಕಥೆ ಎಂಬುದು ಮನಸ್ಸಿನಿಂದ ಶುದ್ಧ ಮಾಡುತ್ತಾ ಮನಸ್ಸಿನ ಕೊಳೆಯನ್ನು ತೆಗೆಯುವುದರ ಮೂಲಕ ಒಂದು ಮಾತಿದೆ, ಎಲ್ಲದಕ್ಕೂ ಕೂಡ ಮನಸ್ಸಿನ ವ್ಯಾಧಿಯೇ ಆದಿ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸಿನ ದೋಷಗಳೇ ಹೊರಗಿನ ಎಲ್ಲ ಬಗೆಯ ರೋಗಕ್ಕೆ ಕಾರಣಗಳು ಅಂತ. ಹಾಗಾಗಿ ಮನಸ್ಸಿನ ರೋಗ ನಾಶ ಆಯಿತು ಅಂತಾದರೆ
ಯಾವತ್ತು ಟೆನ್ಷನ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತು ಟೆನ್ಷನ್ ಬರಲಿಕ್ಕೆ ಬರುವುದೇ ಇಲ್ಲ ಒಬ್ಬ ವ್ಯಕ್ತಿಗೆ, ಯಾವಾಗ ಒಬ್ಬ ಗೊಂದಲದಲ್ಲಿ ಇರುವುದಿಲ್ಲವೋ, ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದ್ದಾನೆ ಭಗವಂತ. ಆ ರೀತಿ ಸಂಶಯ ಇಲ್ಲ, ನಿರ್ಧಾರಾತ್ಮಕವಾಗಿ ಅವನಿಗೆ ಯೋಚನೆ ಇದೆ, ಭಗವಂತ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ಹಾಗಾಗಿ ನಾನೆಷ್ಟು ತಲೆಬಿಸಿ ಮಾಡಿದರೂ ಪ್ರಯೋಜನ ಇಲ್ಲ, ಅದರ ಬದಲಿಗೆ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಫಲ ದೇವರು ಕೊಟ್ಟೇ ಕೊಡ್ತಾನೆ, ಇವತ್ತಲ್ಲದಿದ್ದರೆ ನಾಳೆ ಅನ್ನುವ ರಕ್ಷತಿದ್ದೇವ ವಿಶ್ವಾಸ ಅಂತ ಒಂದು ಮಾತು ಹೇಳಿದಂತೆ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಭಗವಂತ ಅನ್ನುವ ಒಂದು ನಂಬಿಕೆ ಯಾರಿಗಿರ್ತದೋ ಅವನಿಗೆ ಯಾವ ಕಾಲದಲ್ಲಿಯೂ ಕೂಡ ಗೊಂದಲಗಳು ಇಲ್ಲ. ಅದರಿಂದ ಒಳಗಿಂದ ಆಗುವಂತಹ ವ್ಯತ್ಯಾಸಗಳು, ಮನಸ್ಸಿನ ಭಾವನೆಯಲ್ಲಾಗುವಂಥ ಏರುಪೇರುಗಳು ಅದೆಲ್ಲ ಇಲ್ಲ. ಅಂಥವನಿಗೆ ಅಜೀರ್ಣ ಎಂಬುವುದಿಲ್ಲ, ಚೆನ್ನಾಗಿ ನಿದ್ರೆ ಬರ್ತದೆ. ಅಜೀರ್ಣ ಯಾರಿಗಿಲ್ಲವೋ ಅವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಯಾವುದಕ್ಕೋಸ್ಕರ ನಾವು ಭಗವದ್ಧ್ಯಾನ ಮತ್ತು ಈ ಕಥೆಗಳನ್ನೆಲ್ಲ ಕೇಳಬೇಕು ಅಂತ ಹೇಳಿದರೆ, ಅಲ್ಲಿ ಯಾವ್ಯಾವ ಏರುಪೇರು ಆಯಿತು, ಆ ಭಕ್ತರಿಗೆ ಏನೆಲ್ಲ ಸಂಕಷ್ಟಗಳು ಬಂತು, ಅವ್ರು ಹೇಗೆ ಪರಿಹಾರ ಮಾಡಿಕೊಂಡ್ರು ಅಂತ ಹೇಳುವಾಗ, ನಾವು ಎಲ್ಲಿಯೋ ಒಂದು ಕಡೆ ನನ್ನ ಪರಿಸ್ಥಿತಿ ಇದೇ ರೀತಿ ಇದೆ ಅಂತ ನಮಗೆ ತೋರಿಯೇ ತೋರ್ತದೆ. ಅಷ್ಟು ಬಗೆಯ ಕಥೆಗಳಿವೆ. ಹಾಗಾಗಿ ಪ್ರತಿ ಹಂತದಲ್ಲಿ ನಮಗೆ 100 ವರ್ಷ ನಾವು ದಿನವೂ ಕೇಳ್ತಾ ಇದ್ದರೆ, 100 ವರ್ಷದ ಪ್ರತಿ ದಿನದಲ್ಲಿಯೂ ಕೂಡ ಅಲ್ಲಿರುವ ಎಲ್ಲ ಕಥೆಗಳಲ್ಲಿ ಯಾವುದೋ ಒಂದು ಕಥೆಗೆ ನಾವು ಸಮೀಪರಾಗಿರ್ತೇವೆ. ಅದು ಹಿರಣ್ಯಕಶಿಪು ಆಗಿರಬಹುದು ಅಥವಾ ಉದ್ಧವನೂ ಆಗಿರಬಹುದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕ್ಷಣದಲ್ಲಿ ನಮ್ಮ ಮನಸ್ಸು ವ್ಯತ್ಯಾಸ ಆಗ್ತಾ ಇರ್ತದೆ. ನಮಗೆ ಅನ್ನಿಸ್ತದೆ ಎಷ್ಟೋ ಬಾರಿ ಇವತ್ತು ಜಪ ಮಾಡಿದೆ ಎಷ್ಟು ಒಳ್ಳೆ ಅನುಭವ, ಚೆನ್ನಾಗಿ ಜಪ ಆಗಿದೆ ಅಂತ. ಮರುದಿನ ಅಷ್ಟು ಇವತ್ತು ಯೋಚನೆ ಮಾಡಿದರೆ ಸರಿ, ಮರುದಿನ ಅದಕ್ಕೆ ವಿರುದ್ಧವಾಗಿ ಆಗ್ತಾ ಇರ್ತದೆ. ಎಷ್ಟು ಹೊತ್ತು ಕೂತರೂ ಅಲ್ಲಿ ಕೂರಲಿಕ್ಕೆ ಮನಸ್ಸಾಗಲ್ಲ, ಎದ್ದು ಓಡಿ ಹೋಗಿಬಿಡೋಣ ಅಂತ ಅನಿಸೋ ಸಾಧ್ಯತೆಗಳು ಇರ್ತವೆ. ಹಾಗೆ ಇದೆಲ್ಲ ಅಭ್ಯಾಸದಿಂದ ಬರಬೇಕು. ಮನಸ್ಸಿನ ವ್ಯಾಧಿ ಎಂಬುದು, ಮನಸ್ಸಿನ ದೋಷ ಎಂಬುದು ರೋಗವಾಗಿ ಪರಿಣಮಿಸ್ತದೆ ಅನ್ನುವುದು ಸತ್ಯವಾದ ಮಾತು. ಹೀಗೆ ಒಳ್ಳೆಯ ಕಥೆಯನ್ನು ನಾವು ಕೇಳಬೇಕು. ಅಲ್ಲಿ ಆ ಕಥೆಗಳು ನಮಗೆ ಸಮೀಪವಾದ ಕಥೆಗಳಾಗಿರ್ತವೆ, ಅಲ್ಲಿ ಪರಿಹಾರಗಳು ನಮಗೂ ಕೂಡ ಪರಿಹಾರವಾಗಿ ಕಾಣಿಸ್ತವೆ. ಹಾಗಾಗಿ ಇವತ್ತು ಪಂಚತಂತ್ರದ ಕಥೆಗಳು ಅಂತಿದೆ. ಪಂಚತಂತ್ರದ ಕಥೆ ಏನು, ಇಲಿ ಬೆಕ್ಕು ನಾಯಿ ಆ ಕಥೆಯನ್ನು ಏನು ಮಾಡೋದು ಅಂತ ಕೇಳಿದರೆ, ಇಲ್ಲ ಅದು ಕೇವಲ ಇಲಿ ಬೆಕ್ಕು ನಾಯಿ ಕತೆ ಹೇಳಲಿಕ್ಕೆ ಹೊರಟದ್ದಲ್ಲ. ಆ ಒಂದು ಉಪಮೆಯನ್ನು ಇಟ್ಟುಕೊಂಡು ಇಲ್ಲಿಯೂ ಕೂಡ ಆ ಥರ ಆಗ್ತದೆ, ನಮ್ಮ ಜೀವನದಲ್ಲಿ ಈ ರೀತಿಯ ಸಂದರ್ಭಗಳು ಬರ್ತವೆ, ಅದನ್ನು ಸರಿ ಮಾಡಿಕೊಳ್ಬೇಕು ಅಂತ. ಯಾವುದೋ ಒಬ್ಬ ವ್ಯಕ್ತಿಯ ಹೆಸರು ಹೇಳಿದರೆ ನಾಳೆ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ, ಅದಕ್ಕೆ ಬೆಕ್ಕು ನಾಯಿ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ ಅನ್ನುವ ದೃಷ್ಟಿಯಿಂದ ಅಂತಹ ಕಥೆಗಳು ಹೊರಟಿವೆ. ಹೀಗೆ ಆ ಕಥೆಯನ್ನು ನಾವು ನಿರಂತರ ಕೇಳಿದರೆ ಭಗವತ್ ಕಥೆ ಕೇಳೋದ್ರ ಮೂಲಕ ಪಾಪನಾಶ ಆಗ್ತದೆ, ಅಂತಹ ಮನೆಯೇ ಅದು ತೀರ್ಥ ದಾಟಿಸುವಂತಹ ಪ್ರದೇಶ ಆಗ್ತದೆ, ನಮ್ಮನ್ನು ಸದಾ ಭಗವಂತನ ಬಳಿ ಕೊಂಡೊಯ್ಯುವ ಸಾಧನವಾಗ್ತದೆ ಅಂತ ಹೇಳಿದರು. ಈ ರೀತಿ ಭಗವತ್ ಕಥೆ ನಿರಂತರ ಕೇಳಬೇಕು, ನಮ್ಮ ಮನೆಯಲ್ಲೂ ನಡೆಯಬೇಕು. ಅದಕ್ಕೆ ಹೇಳಿದರು ಶ್ಲೋಕ, ನಮಗೆ ಪುರುಸೋತಿಲ್ವ ತೊಂದರೆ ಇಲ್ಲ, ಶ್ಲೋಕ ಅರ್ಥವಾದರೂ ನೀವು ಒಂದು ಸಾಲು ಓದಿ ಹೋಗ್ಬಿಡ್ತೀನಿ ಇವತ್ತು ಅಂತ ಇಟ್ಕೊಳ್ಳಿ. ಯಾಕಂದರೆ ಅಷ್ಟು ತುಡಿತಾ ಇದೆಯಲ್ಲ ನಿಮಗೆ, ನಿಮಗೆ ಅಂತಹ ಒಳ್ಳೆಯ ಇಂಟೆನ್ಷನ್ ಎಂಬುದು ಒಳ್ಳೆಯ ನಿಮಗೆ ರಿಸಲ್ಟನ್ನು ಕೊಡುತ್ತದೆ, ಎಲ್ಲಿಂದಾದರೂ ಒಂದು ದಿವಸ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಅದು ಕಾರಣವಾಗ್ತದೆ ಅಂತ. ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದೇವೆ, ನಮಗೆ ಕೇಳಲಿಕ್ಕೂ ಅಂದರೆ ಅದರೊಳಗೆ ಪ್ರವೇಶವೇ ಇಲ್ಲ. ಹಾಗಾಗಿ ಒಂದು ಸರ್ತಿ ಯಾವುದನ್ನಾದರೂ ಸ್ವೀಕಾರ ಮಾಡಿದರೆ ಆನಂತರ ಇದು ರುಚಿ ಚೆನ್ನಾಗಿದೆ ಅಂತ ಇನ್ನೊಂದ್ಸರಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಸ್ವೀಕಾರನೇ ಮಾಡಲಿಲ್ಲ ಅಂತಾದರೆ ಆವಾಗ ತುಂಬ ಕಷ್ಟ. ಹಾಗಾಗಿ ಒಂದು ಸರ್ತಿ ಆದರೂ ಒಂದು ಬಾಯಲ್ಲಿ ಹಾಕ್ಕೊಳ್ಬೇಕು, ಒಂದು ಸ್ವಲ್ಪ ಜಗಿಬೇಕು, 14 ಬಾರಿ ಕನಿಷ್ಠ ಬಾರಿ ಜಗಿಬೇಕಂತೆ ಏನಾದರೂ ಬಾಯಲ್ಲಿ ಹಾಕ್ಕೊಂಡ್ರೆ, ಆನಂತರ ಅದರ ಉತ್ತಮ ರಸ ಅದು ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ನಾವಿವತ್ತು ಊಟ ಮಾಡೋದು ಎಷ್ಟು ವೇಗ ಹಾಕ್ಕೊಂಡು ಒಂದು ಎರಡು ನಿಮಿಷದಲ್ಲಿ ಊಟವೇ ಮುಗಿದೋಗಿರ್ತದೆ. ಹಾಗಾಗಿ ಹಾಕಿ 14 ಬಾರಿ ಕನಿಷ್ಠ ಒಂದು ತುತ್ತನ್ನು ಜಗಿಬೇಕು ಅಂತಿದೆ. ಹಾಗೆ ಒಂದು ಕಥೆ ಅಂದರೆ ಕನಿಷ್ಠ ಒಂದು 10 ಬಾರಿ ನಾವು ಅದನ್ನು 10 ಸರ್ತಿ ಓದಬೇಕು, ಆವಾಗ ಅದರ ಒಂದೊಂದೇ ಹೊಸ ಹೊಸ ಅರ್ಥಗಳು ಅದು ಸ್ಫುರಣೆ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಆ ರೀತಿ ಜಗಿದು ಒಳಗೆ ಅದನ್ನು ತೆಗೆದುಕೊಂಡಾಗ ಆ ಜಠರಾಗ್ನಿಯಿಂದ ಬೆಂದ ಆ ವಸ್ತು ಅದು ರಕ್ತ ಮಾಂಸಗಳಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಭಾಗವತ ಕಥೆ 10 ಬಾರಿ ಕೇಳಿದಾಗಲೇ ಆ ನಂತರ ಓ ಇದರಲ್ಲೇನೋ ವಿಶಿಷ್ಟವಾದಿದೆ ಅಂತ ತಿಳಿಯಲಿಕ್ಕೆ ಸಾಧ್ಯ. ಆ ನಂತರ ಇನ್ನು 100 ಬಾರಿ ಕೇಳಿದರೂ ಹೊಸ ಹೊಸ ಅರ್ಥಗಳು ಸ್ಫುರಣೆ ಆಗ್ತದೆ, ಮನುಷ್ಯ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಆದ್ದರಿಂದ ಅಂತಹ ಮನೆ ಅದು
ಪಾಪನಾಶನ ನಾಶ ಮಾಡುವಂತಹ ಮನೆ ಅಂತ ಆಗ್ತದೆ ಅಂತ ಹೇಳ್ತಾ, ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ಅರ್ಹಂತಿ ಷೋಡಶೀಂ. ಅಶ್ವಮೇಧ ಸಹಸ್ರಾಣಿ, ಅಶ್ವಮೇಧ ಬಹಳ ದೊಡ್ಡ ಯಾಗ, ವಿಷ್ಣು ಪ್ರೀತಿಕರವಾದ ಯಾಗ. ಅಂತಹ ಅಶ್ವಮೇಧ 10,000 ಬಾರಿ, ಸಹಸ್ರ ಬಾರಿ ಮಾಡಿಯೂ ಅದಕ್ಕಿಂತ ಹೆಚ್ಚಿನ ಫಲವನ್ನು ಭಾಗವತ ಕಥಾಶ್ರವಣದಿಂದ ಅಥವಾ ಭಗವಂತನ ನಿತ್ಯ ಸ್ಮರಣೆಯಿಂದ ಪಡೆಯಬಹುದು ಅಂತ ಹೇಳಿದ್ದಾರೆ. ಹಾಗಂತೇಳಿ ಅಶ್ವಮೇಧ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ. ಒಬ್ಬ ಸಾಧಕ ಅದರಲ್ಲಿ ಪಾಲ್ಗೊಂಡಿದ್ದಾನೆ, ಅದರಲ್ಲಿ ಏನೋ ಕೆಲಸದಲ್ಲಿ ಅಶ್ವಮೇಧ ಆಗ್ತಾ ಇದೆ. ಯಾವುದೋ ಒಂದು ರಾಜ ಅದರಲ್ಲಿ ಒಂದು ಕೆಲಸವನ್ನು ನಿಯುಕ್ತಿ ಮಾಡಿದ್ದಾನೆ, ಇವನು ಈ ಕೆಲಸವನ್ನು ಮಾಡು ಅಂತ ಅವನು ಮಾಡ್ತಾನೆ. ರಾಜ ಹೇಳಿದ್ದಾನೆ ಅಂತ ಮಾಡ್ತಾನೆ. ಅವನಿಗೂ ಆ ಅಶ್ವಮೇಧಕ್ಕೂ ಯಾವ ಸಂಬಂಧವೂ ಇಲ್ಲ. ಅಂದರೆ ಅವನ ಅಂತಃಕರಣದಿಂದ ಏನೋ ನಾನು ಅದನ್ನು ಒಂದು ಇಡುವುದು ಒಂದು ಪುಣ್ಯ ಕೆಲಸ ಅಂತ ಅವನಿಗೆ ಗೊತ್ತಿಲ್ಲ, ಅದು ಪ್ರಯೋಜನ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಅಂತಹ ಸಹಸ್ರ ಯಾಗಗಳಿಗಿಂತ ಇಲ್ಲಿ ಹೆಚ್ಚು ಫಲ ಇದೆ. ವಾಜಪೇಯ ಶತಾನಿಚ, ಇದೆಲ್ಲ ಭಗವತದ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ಅರ್ಹಂತಿ ಷೋಡಶೀಂ. ಹಾಗಾಗಿ ಭಾಗವತದಲ್ಲಿ ಒಂದು ರೂಪದಿಂದ ಕೃಷ್ಣನೇ ಇದ್ದಾನೆ ಅಂತ ಹೇಳಿದ್ದನ್ನು ಇದನ್ನು ಸ್ಪಷ್ಟಪಡಿಸ್ತದೆ. ಇದು ಒಂದು ಕಲೆಯು ಒಂದಂಶವೂ ಕೂಡ ಅವುಗಳು ಈ ಭಾಗವತದಷ್ಟು ಎತ್ತರದ ಫಲವನ್ನು ಕೊಡಲಿಕ್ಕೆ ಸಮರ್ಥವಲ್ಲ ಅಂತ ಹೇಳ್ತಾ ಈ ರೀತಿ ಭಾಗವತದ ಮಹತ್ವವನ್ನು ಅಲ್ಲಿ ತಿಳಿಸಿದರು. ಇನ್ನು 3ನೇ ಸ್ಕಂದದ ಕಪಿಲನ ಒಂದು ಮಾತನ್ನು ನಾವು ಇವತ್ತು ಚಿಂತನೆ ಮಾಡೋಣ. ಪ್ರಸಂಗಮಜರಂ ಪಾಶಂ ಆತ್ಮನಃ ಕವಯೋ ವಿದುಃ ಸಯೇವ ಸಾಧು ಶುಕೃತಃ ಮೋಕ್ಷದ್ವಾರಮಪಾವೃತಂ. ಇದು ಈ ಕಾಲಕ್ಕೆ ಬಹಳ ಪ್ರಸಕ್ತವಾದ ವಿಷಯ. ಸಂಘ ಅನ್ನೋದು ನಮ್ಗೆ ಗೊತ್ತಿದೆ, ಸಂಘ ಅಂದರೆ ಕನ್ನಡದಲ್ಲಿ ನಾವು ಸಂಘ ಅಂತ ಮಾತಾಡ್ತೇವೆ. ಅದೇ ರೀತಿಯ ಸಂಘ ಅಂದರೆ ಒಬ್ಬರೊಟ್ಟಿಗೆ ಅಥವಾ ಒಂದು ವಸ್ತುವಿನೊಟ್ಟಿಗೆ ನಮ್ಮ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಪ್ರಸಂಗ ಅಂದರೆ ಪ್ರಕರ್ಷವಾದ ಸಂಘ, ವಿಶೇಷವಾದ ಸಂಘ. ಈಗ ಬಹಳ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಕೈಯಲ್ಲಿ ನಾವು ಯಾವಾಗಲೂ ಹಿಡ್ಕೊಂಡೇ ಇರ್ತೇವೆ, ಅದು ಸಂಘ, ಒಳ್ಳೆಯ ಸಂಘ ಆಗಿದೆ. ಯಾವತ್ತೂ ಅದನ್ನು ಬಿಟ್ಟು ನಮಗೆ ಇರಲಿಕ್ಕಾಗೋದಿಲ್ಲ. ಹಿಂದೆ ಒಂದು ಕಾಲದಲ್ಲಿ ವಸ್ತ್ರ ಹೇಗೆ ಇರಲೇಬೇಕು ಅಂತಿತ್ತು, ಇವತ್ತು ಮನುಷ್ಯ ಅಂತಾದರೆ ಅವನ ಕೈಯಲ್ಲಿ ಇರಲೇಬೇಕು ಅಂತಾಗಿದೆ. ಆ ರೀತಿಯ ಸಂಘ ನಮಗೆ ಅದರೊಟ್ಟಿಗೆ ಆಗಿರ್ತದೆ. ಪ್ರಸಂಗಂ ಅಜರಂ ಪಾಶಂ, ಆ ಪ್ರಸಂಗ ಎಂಬುದು ನಾಶವಾಗದ, ಅದಕ್ಕೆ ಪ್ರಾಯ ಜರ ಅಂದರೆ ಜರ ಮನುಷ್ಯನಿಗೆ ಬರ್ತದೆ, ಮುದಿಯಾಗ್ತಾನೆ, ಆ ನಂತರ ಅದು ಮುಗಿದು ಹೋಗ್ತದೆ. ಆದರೆ ಅಜರ ಅಂದರೆ ಗಟ್ಟಿಯಾದದ್ದು ಅಂತ, ಅಂತಹ ಪಾಶ. ಈ ಮೊಬೈಲ್ ಬೇಡ ಅಂತ ಅನಿಸ್ಬೇಕು ಅಂದರೆ ಇನ್ನೊಂದು ಯಾವುದೋ ಹೊಸದು ಬಂದಿರಬೇಕು ಅಂತ ಅರ್ಥ. ಹೊಸದು ಬಂದಿದ್ದರೆ ಅವಾಗ ಇದು ಬೇಡ ಅನಿಸುತ್ತೆ. ಹಾಗಾಗಿ ಅಷ್ಟು ಪ್ರಸಂಗ ನಮ್ಮದಿರ್ತದೆ. ಹಾಗಾಗಿ ಅಜರಂ ಪಾಶಂ, ಆ ಈ ಪ್ರಸಂಗ ಎಂಬುದು ನಮ್ಮನ್ನು ಹಗ್ಗಗಳು ಕಟ್ಟಿ ಹಾಕ್ತವೆ. ಹಗ್ಗಗಳಿಲ್ಲದೆ ಕಟ್ಟಿ ಹಾಕಬೇಕು ಅಂದರೆ ಪ್ರಸಂಗ, ಇದನ್ನು ಮಾಡಬೇಕು. ಇವತ್ತು ವೆಸ್ಟರ್ನೈಸ್ಡ್ ಏನು ನಮ್ಮ ಚಿಂತನೆಗಳಿದೆ, ಇದೆಲ್ಲ ನಮಗೇ ಗೊತ್ತಿಲ್ಲದಂತೆ ನಮ್ಮನ್ನು ಕಟ್ಟಿದಂತಹ ಒಂದು ವಿಶೇಷವಾದ ಸಾಧನವನ್ನು ಉಪಯೋಗ ಮಾಡಿದ್ದಾರೆ. ಒಂದಷ್ಟು ಯಾವುದೋ ಒಂದು ಧಾರಾವಾಹಿನ ಏನೋ ನೋಡ್ತೇವೆ, ಅದರಲ್ಲಿ ಒಂದಷ್ಟು ಆ್ಯಡ್ಸ್ ಬರ್ತವೆ ಮಧ್ಯ ಮಧ್ಯದಲ್ಲಿ, ಅದು ನಮ್ಮನ್ನು ಪ್ರಸಂಗಕ್ಕೆ ತಳ್ಳುತ್ತಾ ಇದೆ, ವಿಶೇಷ ಸಂಘ ಆಗುವಂತೆ ಮಾಡ್ತಾ ಇದೆ. ನಮಗೊಂದು ಭ್ರಾಂತಿ, ಅವನಂತೆ ನಾನಾಗಬೇಕು ಅಥವಾ ಅವಳಂತೆ ನಾನಾಗಬೇಕು ಅಂತ ಅದನ್ನು ಮಾಡಲಿಕ್ಕೆ ಹೋಗಿ ಆನಂತರ ನಿರಂತರ ನಾವು ನಮ್ಮ ಕಿಸೆಯಿಂದ ಒಂದಷ್ಟು ದುಡ್ಡನ್ನು ಆ ಕಂಪನಿಗೆ ಕೊಡ್ತಾ ಇರಬೇಕು ಅಂತ. ಅಂದರೆ ವಿಶೇಷ ಸಂಘ ಆ ವಸ್ತುವಿನೊಟ್ಟಿಗೆ ಮಾಡಿಸ್ತಾರೆ, ಆನಂತರ ನಮ್ಮ ಒಂದಿಷ್ಟು ಹಣವನ್ನು ನಿರಂತರವಾಗಿ ಅವರಿಗೆ ಹೋಗುವಂತೆ ಮಾಡ್ತಾರೆ. ಹೀಗೆ ಹಾಗಾಗಿಯೇ ಸನಾತನ ಧರ್ಮ ಉಳಿಯಬಾರದು ಅನ್ನುವ ಚಿಂತನೆಗಳು ಲೋಕದಲ್ಲಿ ಯಾಕಿದೆ ಅಂದರೆ, ಆ ಸನಾತನ ಧರ್ಮ ಯಾವಾಗ ಚೆನ್ನಾಗಿ ಅನುಷ್ಠಾನಕ್ಕೆ ಬರ್ತದೋ ವ್ಯಾಪಾರಗಳು ಕಡಿಮೆ ಆಗ್ತವೆ, ಎಲ್ಲ ಮನೆ ಮನೆಯಲ್ಲೇ ಉತ್ಪತ್ತಿಗಳು ಶುರುವಾಗ್ತವೆ. ದನ ಮನೆಯಲ್ಲೇ ಇರ್ತದೆ, ಹಾಲು ಉತ್ಪತ್ತಿ ಆಯಿತು, ತುಪ್ಪ ಉತ್ಪತ್ತಿ ಆಯಿತು, ಅದರಿಂದ ಆರೋಗ್ಯ ಬಂತು, ಡಾಕ್ಟ್ರಿಗೆ ದುಡ್ಡು ಹಾಕಲಿಕ್ಕೆ ಪ್ರಸಂಗವೇ ಇಲ್ಲ, ಎಲ್ಲ ಅವನೇ ಮಾಡಿಕೊಂಡ. ಹಾಗಾಗಿ ಅವನ ಲೈಫ್ ಆರಾಮಲ್ಲಿದೆ, ಅವನು ತುಂಬ ಚೆನ್ನಾಗಿ ಬದುಕಲಿಕ್ಕೆ ಶುರು ಮಾಡಿದ. ಇದರಿಂದ ಬಿಗ್ ಬಸಾರೆ ಖಾಲಿ ಆಗ್ತದೆ, ಹೇಳಬಾರ್ದೇ ಏನೋ ಈ ಪದಗಳನ್ನೆಲ್ಲ. ಆದರೆ ಒಂದು ಉದಾಹರಣೆ ಹೇಳಿ ಇರಲಿ, ಅದನ್ನು ತಪ್ಪಾಗಿದ್ದರೆ ಅದನ್ನು ಬದಲಿಸಿಕೊಂಡ್ರೆ ಸರಿ, ಬೇರೆ ಹೆಸರು ಹೇಳೋಣ.
ಹೌದು ಮಾರ್ಗಗಳು ಅಂತ ಹೇಳ್ಬೋದು. ಹೀಗೆ ಇದು ಸನಾತನ ಧರ್ಮದಲ್ಲಿ ಯಾರು ಹೆಚ್ಚು ಮುಳುಗ್ತಾರೋ ಅವರಿಂದ ವ್ಯಾಪಾರ ಕಡಿಮೆ ಆಗ್ತದೆ, ಹಾಗಾಗಿ ಅದೇ ಇರಬಾರ್ದು ಅಂತ ಮಾಡಿದರೆ ವ್ಯಾಪಾರ ಚೆನ್ನಾಗಾಗ್ತದೆ ಅಂತ. ಇದರ ಹಿಂದೆ ಪ್ರಪಂಚ ಇರ್ತದೆ, ಪ್ರಸಂಗಂ ಅಜರಂ ಪಾಶಂ ಆತ್ಮನ ಕವಯೋ ವಿಧು ಸೈವ ಸಾಧುಶುಕೃತಃ ಮೋಕ್ಷದ್ವಾರ ಅಭಾವೃತಂ. ಹಾಗಾದರೆ ಸಂಘ ಬಿಟ್ಟು ಇರಲಿಕ್ಕಾಗ್ತದಾ ಅನ್ನುವ ಪ್ರಶ್ನೆ ಬಂದರೆ, ಸಂಘ ಅಂತೂ ಖಂಡಿತವಾಗಿ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಈ ಹಂತದಲ್ಲಿ, ಅದಕ್ಕೆ ತುಂಬ ಎತ್ತರಕ್ಕೆ ಹೋಗಬೇಕಾಗ್ತದೆ. ಹಾಗಾಗಿ ಅದನ್ನೇನು ಮಾಡಬೇಕಾಗಾದ್ರೆ, ಈಗ ಸಂಘ ಅಂತೂ ಬೇಕೇ ಬೇಕು, ಯಾರ್ದಾದರೂ ಒಂದು ಸಂಘ ಬೇಕು ಸಮಯ ಕಳೀಬೇಕು. ಹಾಗಾದರೆ ಯಾರೊಟ್ಟಿಗೆ ಸಂಘ ಮಾಡಬೇಕಂದ್ರೆ, ಸಾಧುಷು ಯದಿ ಕ್ರಿಯತೆ ಸೈವ ಸಾಧುಷು ಕೃತ, ಆ ಪ್ರಸಂಗವನ್ನು ಸಾಧುಗಳಲ್ಲಿ ಮಾಡಿದರೆ, ಯಾರು ನಮ್ಮನ್ನು ಒಳ್ಳೆಯ ಎತ್ತರಕ್ಕೆ ಏರಿಸುವಂತಹ ಜ್ಞಾನಿಗಳಿದ್ದಾರೋ ಅವರಲ್ಲಿ ಮಾಡಿದರೆ ಮೋಕ್ಷದ್ವಾರ ಅಭಾವೃತಂ, ಅವರಿಂದ ನಮ್ಮ ಈ ಎಲ್ಲ ಗೊಂದಲಗಳಿಂದ ಮೋಕ್ಷ ಅಂತ ಇಟ್ಟುಕೊಳ್ಳಿ. ಆ ಮೋಕ್ಷ ತುಂಬ ದೂರದ್ದು, ಅದು ಇರಲಿ, ಅದು ಬೇಡ. ಆದರೆ ಸದ್ಯಕ್ಕಂತೂ ಜನ ಎಲ್ಲ ಗೊಂದಲದಲ್ಲಿ ಇದ್ದಾರೆ, ಬೇರೆ 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 ರೀತಿಯ ತಾಪಗಳು ನಮ್ಮಲ್ಲಿದೆ. ನಾವು ಇಷ್ಟು ಓದಿದರೆ ಮಾತ್ರ ನಮ್ಮನ್ನು ಗುರುತಿಸ್ತಾರೆ, ಅಲ್ಲ ಗುರುತಿಸಬೇಕು ಯಾಕೆ ಅನ್ನೋದೇ ಪ್ರಶ್ನೆ. ಅದು ಬೇಕಂತಲೇ ಇಲ್ಲ, ಅವರು ಗುರುತಿಸಿ ನಮಗೇನಾಗಬೇಕು ಅನ್ನೋ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಏನೂ ಇಲ್ಲ. ಫೇಸ್ಬುಕ್ಕಲ್ಲಿ ಒಂದಿಷ್ಟು ಜನ ನೋಡಬೇಕು, ನಾನು ನೋಡಬೇಕು ಅಂತ ಒಂದಷ್ಟು ಫೋಟೋ ಹಾಕಬೇಕು, ಆ ಫೋಟೋಗೆ ಸೆಲ್ಫಿ ತಗೊಳ್ಳೋ ಹೋಗಿ ಎಲ್ಲೆಲ್ಲೋ ಬಿದ್ದು ಬಿಡಬೇಕು, ಹೀಗೆಲ್ಲ ಆಗುತ್ತೆ. ಹೀಗೆ ಅಂತೂ ಸದೈವ ಸಾಧುಶುಕೃತ ಮೋಕ್ಷದ್ವಾರ ಅಭಾವೃತಂ. ಹಾಗಾಗಿ ಸಾಧುಗಳಲ್ಲಿ ಅಂತಹ ಸಂಘ ಮಾಡಿ ಎತ್ತರಕ್ಕೇರಬಹುದು ಅನ್ನುವ ವಿಷಯವನ್ನು ಕಪಿಲ ಹೇಳಿದ್ದಾನೆ, ಭಗವಾನ್ ವಾಚ ಅಂತ. ಹಾಗಾಗಿ ಚೇತಃಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಷು ಅಸಕ್ತಂ ಹಿ ಮುಕ್ತಯೇ. ಎಲ್ಲ ಪ್ರಪಂಚದಲ್ಲಿರುವ ಅರ್ಥಗಳೊಟ್ಟಿಗೆ ಅದರೊಟ್ಟಿಗೆಲ್ಲ ಸಂಘ ಮಾಡುವುದರಿಂದ ಅದನ್ನು ಬೇಕು ಅಂತ ಬಯಸಿ ಅದರ ಹಿಂದೆ ಅದನ್ನು ಪಡೆಯಲಿಕ್ಕಾಗಿ ಮಾಡುವ ಪ್ರಯತ್ನಗಳು ಎಲ್ಲವೂ ಅದು ಒಂದು ದಿವಸ ನಷ್ಟ ಆಗ್ತದೆ, ಆದ್ದರಿಂದ ಅದರಿಂದ ಸಿಗುವ ಫಲವೂ ಕೂಡ ನಷ್ಟವಾಗ್ತದೆ. ಆದ್ದರಿಂದ ಅದು ಬಂಧಾಯ, ನಮ್ಮ ಸಾಧನೆಗೆ ತೊಡಕಾಗಿದೆ. ಯಾವುದೋ ಒಂದು ಗುರಿ ಮುಟ್ಟಬೇಕಾದರೆ ಆ ರಸ್ತೆಯಲ್ಲಿ ನಾವು ಹೋಗಬೇಕು. ಹಲವು ರಸ್ತೆಗಳಿರುವಾಗ ಗುರಿ ಒಂದು ನಿಜವಾದ ಗುರಿ, ತುಂಬ ಶ್ರೇಷ್ಠವಾದ ಪದಾರ್ಥ ಸಿಗ್ತದೆ ಅಂತಹ ರಸ್ತೆಯಲ್ಲಿ ಹೋದರೆ ಅಂತ ಇದ್ದರೆ ಆ ರಸ್ತೆ ಒಂದನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋದರೂ ಕೂಡ ನಮಗೆ ಶ್ರೇಷ್ಠವಾದ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುಣೇಶು ಸಕ್ತಂ ಬಂಧಾಯ ತೇಷು ಅಸಕ್ತಂ, ಆ ಎಲ್ಲ ರಸ್ತೆಗಳನ್ನು ಬಿಟ್ಟು ಬೇರೆ ಎಲ್ಲ ಬಂಧನಗಳಿಂದ ಕಳಚಿಕೊಂಡು ಆ ದೊಡ್ಡ ಗುರಿಯನ್ನು ತಲುಪಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ಮುಕ್ತಿಗೆ ಕಾರಣವಾಗ್ತದೆ, ಶ್ರೇಷ್ಠವಾದ ಸುಖ ಎಂಬುದು ಸಿಗ್ತದೆ. ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ, ಅಹಂ ಮಮ ಅಭಿಮಾನ ಅಭಿಮಾನೋತ್ಥೈ ಕಾಮಲೋಭಾದಿಭಿ ಮಲೈಹಿ ವೀತಂ ಯದಾ ಮನಃ ಶುದ್ಧಂ ಅಧುಕ್ಕಂ ಅಸುಖಂ ಸಮಂ ಅಂತ. ಸುಖ ದುಃಖಗಳು ಅವನಿಗೆ ಸಮ ಆಗಿಬಿಡ್ತದೆ. ಒಂದು ವೇಳೆ ಸುಖ ಬಂದರೂ ಕೂಡ ಅದನ್ನು ದೇವರು ಕೊಟ್ಟಿದ್ದಾನೆ, ಅದನ್ನು ಸಮಸ್ಥಿತಿಯಲ್ಲಿ ಅನುಭವಿಸ್ತಾನೆ. ದುಃಖ ಬಂದರೂ ಕೂಡ ಬಗ್ಗದೆ ಹೆಚ್ಚು ಅದರಿಂದ ನೊಂದುಕೊಳ್ಳದೆ ಇದನ್ನು ನಿರ್ವಹಿಸಬೇಕು ಈ ಕಾಲವನ್ನು ಅಂತ ಚೆನ್ನಾಗಿ ನಿರ್ವಹಣೆ ಮಾಡ್ತಾನೆ. ಹಾಗಾಗಿ ಆ ರೀತಿಯ ಸಾಧಕ ಒಬ್ಬ ಆದಾಗ ಮಾತ್ರ ಮುಕ್ತಿ ಸಿಗಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲು ಅಹಂ ನಾನು ದೊಡ್ಡವನು ಅನ್ನುವ ಚಿಂತನೆಯನ್ನು ಬಿಡಬೇಕು, ಮಮ ನನ್ನದಿದೆಲ್ಲ ಅಂತ ಹೇಳುವ ಅಭಿಮಾನ ಬಿಡಬೇಕು. ಈ ಶರೀರವೇ ನಮ್ಮದಲ್ಲ, ಜೀವ ಹೊರಬಹುದು ಕೂಡಲೇ ಇದನ್ನು ಮನೆಯವರು ಕೂಡ ಇಟ್ಕೊಳ್ಳುವುದಿಲ್ಲ. ಹಾಗಾಗಿ ಮಮ ಎಂಬುದನ್ನು ಬಿಡಬೇಕು, ಅಭಿಮಾನ ವಿಪರೀತವಾದ ನನಗೆ ಸಂಬಂಧಪಟ್ಟದ್ದು ಎಂಬ ವಿಷಯಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಹೇಳುವುದು ಬಹಳ ಸುಲಭವಾಗಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡುವುದರಲ್ಲಂತೂ ನಮ್ಮ ಒಂದು ಶಕ್ತಿಯನ್ನು ಹಾಕಬೇಕು, ಪ್ರಯತ್ನ ಮಾಡ್ತಾ ಇರಬೇಕು. ನಿಧಾನಕ್ಕೆ ಇವತ್ತದ್ದಿದ್ದರೆ ನಾಳೆ ನಿಧಾನವಾಗಿ ಒಂದೊಂದು ಸಂಘವನ್ನು ಬಿಡಬಹುದು. ಆ ರೀತಿ ಸಂಘವನ್ನು ಬಿಡಬೇಕು ಅಂತ ಕಪಿಲ ಹೇಳುತ್ತಿದ್ದಾನೆ. ಕರ್ತವ್ಯ ಪ್ರಜ್ಞೆಯನ್ನು ಉಳಿಸಿಕೊಂಡು ಸಂಘ ಬಿಡಬೇಕು ಅಂತ ಹೇಳಿ ನಮ್ಮದೇ ಆದ ಒಂದು ಭಕ್ತರ ಗುಂಪಿದೆ, ಅದಕ್ಕೆ ಒಂದಷ್ಟು ಜನ ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅಂದರೆ ಇಲ್ಲ ಸಂಘ ಬಿಡಬೇಕು ಅಂತ ಹೇಳಿದ್ದಾರೆ, ನಾನು ಅವರ ಸುದ್ದಿಗೆ ಹೋಗೋದಿಲ್ಲ ಅಂತ ಹೇಳಿದರೆ ಕಡೆಗೆ ನಮ್ಮ ಸಾಧನೆಗೆ ತೊಡಕಾಗ್ತದೆ. ಆ ರೀತಿ ಆಗಬಾರ್ದು, ಕರ್ತವ್ಯ ಪ್ರಜ್ಞೆಯನ್ನು ಉಳಿಸಿಕೊಂಡು ವಿಪರೀತವಾದ ಸಂಘ ಇರಬಾರ್ದು ಅಂತ ಅಷ್ಟನ್ನು
ಕಪಿಲ ಮಹರ್ಷಿ ತಿಳಿಸಿದ್ದಾನೆ. ಮೂರನೇ ಸ್ಕಂದದ ಒಂದು ಎರಡು ಶ್ಲೋಕಗಳನ್ನು ಇವತ್ತು ನೋಡಿದಂತಾಯಿತು. ಇನ್ನಷ್ಟು ಸಾಧನೆಗಳು ಭಗವಂತ ಎಲ್ಲ ಸಾಧಕರಿಂದ ಮಾಡಿಸಲಿ. ದೇಶದಲ್ಲಿ ವಿಶಿಷ್ಟವಾದ ಒಂದು ಅಭಿಯಾನ ಅಥವಾ ಚಿಂತನೆಗಳು ಜನರಲ್ಲಿ ಮೂಡಲಿ. ಆ ಮೂಲಕವಾಗಿ ಮುಂದೆ ಬರುವ ಸಮಸ್ಯೆಗಳಿಗೆ ಇವತ್ತೇ ಪರಿಹಾರ ಕಂಡುಕೊಳ್ಳುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕೃಷ್ಣಾರ್ಪಣ ಹರೆಯನ್ನ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಧ್ಯ